प्रपन्न पारिजाताय तोत्र वेत्रैकपाणये ज्ञानमुद्राय कृष्णाय गीतामृत दुहे नमः। ಹಿಂದಿನ ಚಿಂತನೆಯ ಸಮಯದಲ್ಲಿ ಒಂದು ಮಾತು ಹೇಳಿದೆ, ಯಾವುದು ಅಂದರೆ ಅರ್ಜುನನಿಗೆ ಗೀತೆಯ ಪ್ರಾರಂಭದಲ್ಲಿ ಕುರುಕ್ಷೇತ್ರದಲ್ಲಿ ಬಂದಿರತಕ್ಕ ಬಂದ ವಿಷಾದ ಬಹಳ ಅನಿರೀಕ್ಷಿತವಾದದ್ದು, ಅದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಒಂದು ರಣರಂಗದ ಇತಿಹಾಸವನ್ನು ಯಾರಾದರೂ ಬರೆದ್ರೆ ಅರಮನೆಯ ಇತಿಹಾಸ ಬರೀತಾರೆ, ಗುರುಮನೆಗಳ ಇತಿಹಾಸ ಬರೀತಾರೆ, ಇಲ್ಲ ಅನೇಕ ವಿಷಯಗಳ ಬಗ್ಗೆ ಇತಿಹಾಸಗಳನ್ನೆಲ್ಲ ಬರೀತಾರೆ. ರಣರಂಗದ ಇತಿಹಾಸವನ್ನು ಯಾರಾದರೂ ಬರೆದ್ರೆ ಬರೆಯಕ್ಕಂತ ಇಲ್ಲ, ಬರೆಯದಿದ್ದರೂ ಕೂಡ ಅದುವೇ ಅಲ್ಲಿರುವುದು. ರಣರಂಗದ ಇತಿಹಾಸವನ್ನು ಯಾರಾದರೂ ಒಂದು ಕುರಿತಾಗಿ ಬರೆದ್ರೆ ಅದರಲ್ಲಿ ಇದು ಯಾವ ರಣರಂಗದಲ್ಲಿಯೂ ಇದುವರೆಗೆ ಆಮೇಲೂ ಕೂಡ ಭಗವದ್ಗೀತೆ ಆದ ಮೇಲೆಯೂ ಕೂಡ ಎಷ್ಟೋ ಯುದ್ಧಗಳಾಗಿವೆ, ಯಾರಿಗೂ ವಿಷಾದ ಬಂದದಿಲ್ಲ. ಅಂದರೆ ರಣರಂಗದ ಇತಿಹಾಸದಲ್ಲಿ ಒಂದು ಮೊದಲ ಬಾರಿಗೆ ಮತ್ತು ಪ್ರಾಯ ಕೊನೆಯ ಬಾರಿಗೆ ನಡೆದ ಒಂದು ಅತ್ಯಂತ ಅನಿರೀಕ್ಷಿತವಾಗಿರ್ತಕ್ಕ ಒಂದು ಸಂದರ್ಭ. ಅಂದರೆ ಪ್ರತಿಯೊಬ್ಬರೂ ನಿರೀಕ್ಷೆ ಮಾಡ್ತಾ ಇದ್ದದ್ದು ಯಾವುದು ಅಂದರೆ ಇದಕ್ಕಿಂತ ಈಗ ಪ್ರಾರಂಭ ಆಗ್ತದೆ ಅಂತ, ಯುದ್ಧ ಈಗ ಪ್ರಾರಂಭ ಆಗ್ತದೆ. ಸಂವಾದ ಅಲ್ಲ, ಸಂವಾದದಲ್ಲಿ ಆಗಿದೆ, ಎಲ್ಲ ಮಾಡಿ ಆಗಿದೆ, ಮಾತಾಡಿ ಆಗಿದೆ, ಮಾತೆಲ್ಲ ಸೋತಿದೆ. ಆದರೆ ಇನ್ನು ಯುದ್ಧ ಪ್ರಾರಂಭ ಆಗ್ತದೆ ಅಂತ ಇದ್ದಾಗ ಅರ್ಜುನನಿಗೂ ಕೂಡ ಗೊತ್ತಿರದೇ ಇದ್ದ, ಕೃಷ್ಣನಿಗೆ ಗೊತ್ತಿತ್ತೋ ಇಲ್ಲವೋ ಎನ್ನುವುದನ್ನು ನಾವು ಮತ್ತೆ ನೋಡುವ. ಅರ್ಜುನನಿಗೆ ಕೂಡ ಅನಿರೀಕ್ಷಿತವಾಗಿರತಕ್ಕ ಒಂದು ಸಮೂಢವಾದ, ಏನು ಮಾಡಬೇಕು ಅಂತ ಗೊತ್ತಿಲ್ಲದ ವಿಶೇಷವಾದ ಒಂದು ಸಂದರ್ಭ ಉಂಟಾಯಿತು. ಇಡೀ ಅರ್ಜುನನ ವಿಷಾದ ಯೋಗದ ಅನೇಕ ಮನ ಕಲಕುವ ಹೃದಯಸ್ಪರ್ಶಿಯಾದ ಕಾವ್ಯಮಯವಾದ ಮಾತುಗಳ ಸಾರ ಒಂದಿರು ಏನಾಯಿತು, ನಿನಗೇನಾಯಿತು? ಯಾರಾದರೂ ಬಹಳ ಬಹಳ ಮಾತಾಡಿದ ಮೇಲೆ ಅರ್ಜುನ ಇಷ್ಟ ಬಹಳ ದುಃಖವನ್ನು ತನ್ನ ವಿಷಾದವನ್ನು ತೋಡಿಕೊಂಡ ಮೇಲೆ ಒಂದು ಮಾತಿನಲ್ಲಿ ಹೇಳು, ನೀನು ನಿಜವಾಗಿ ಏನಾಯಿತು ಹೇಳು, ಸಾಧ್ಯ ಆದರೆ ಹೇಳು ಅಂತ ಹೇಳಿದ್ರು. ಒಂದು ಮಾತಿರುವುದು ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ. ಸಾರ ಸ್ವಜನರನ್ನು ತನ್ನವರನ್ನು ತನ್ನವರೆಂದು ತಿಳಿದವರು ಸ್ವಜನರನ್ನು ಕೊಂದು ನಾವು ಸುಖಿಗಳಾಗುವುದು ಹೇಗೆ ಓ ದೇವೇ? ಇದು ಅರ್ಜುನನ ಮೂಲಭೂತವಾಗಿರತಕ್ಕಂಥ ಒಂದು ಸುಖ. ಸ್ವಜನಂ ಹಿ ಕಥಂ ಹತ್ವ, ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು? ಸುಖ ಅಂತ ಹೇಳಿದ್ರೆ ಆ ಪದದ ಅರ್ಥ ಇಂದ್ರಿಯಗಳು ಉಲ್ಲಸಿತವಾಗಿರ್ತಕ್ಕ ಸ್ಥಿತಿ ಅಂತ, ಇಂದ್ರಿಯಗಳು ಚೆನ್ನಾಗಿರುವ ಸ್ಥಿತಿ, ಆರೋಗ್ಯದಲ್ಲಿರತಕ್ಕ ಸ್ಥಿತಿ. ಖ ಅಂದ್ರೆ ಇಂದ್ರಿಯಗಳು, ಖಾನಿ ಇಂದ್ರಿಯ, ಪರಾಂಚಿ ಖಾನಿ ವ್ಯಕರಣ ಅಂತ ಬರ್ತದೆ ಉಪನಿಷತ್ತು. ಖಾನಿ ಅಂತ ಹೇಳಿದ್ರೆ ಖ ಮಹಾಪ್ರಾಣ, ಖ ಅಂತ ಹೇಳಿದ್ರೆ ಇಂದ್ರಿಯಗಳು. ನನ್ನ ಇಂದ್ರಿಯಗಳು ಬಹಳ ಬಲವತ್ತರವಾದದ್ದು ಅಂತ ಭೀಮನ ಮಾತಿದೆ, ಠಾಠ ಠಾಠ ನಂ ಅಂತ ಅದಿರಲಿ. ಖ ಅಂದ್ರೆ ಇಂದ್ರಿಯಗಳು, ಸುಖ ಅಂದ್ರೆ ಇಂದ್ರಿಯಗಳು ಉಲ್ಲಸಿತವಾಗಿರತಕ್ಕ ಸ್ಥಿತಿ, ಚೆನ್ನಾಗಿರುವ ಸ್ಥಿತಿ. ದುಃಖ ಅಂದ್ರೆ ಇಂದ್ರಿಯಗಳು ಕಳೆಗುಂದಿರುವ ಸ್ಥಿತಿ, ಜೀವ ಕಳೆ ಇಲ್ಲ, ಡಿಪ್ರೆಷನ್, ಇಂದ್ರಿಯಗಳಿಗೆ ಜೀವಧಾಸು ಇಲ್ಲ ಅಥವಾ ಏನೋ ಕಾರಣದಿಂದ ಅಲ್ಲಿಗೆ ರಕ್ತ ಸಂಚಾರ ಆಗ್ತಾ ಇಲ್ಲ, ಅದಕ್ಕೆ ಹೋಗಬೇಕಾದ ಭಾವವನ್ನು ಪ್ರಕಟಿಸ್ತಾ ಇಲ್ಲ, ಅದು ದುಃಖದಲ್ಲಿದೆ ಅಂತ. ದುಃಖ ಎನ್ನುವ ಪದಕ್ಕೆ ಅರ್ಥವೇ ಅದುವೇ, ನಾನು ಬಹಳ ದುಃಖದಲ್ಲಿದ್ದೇನೆ ಅಂತ ನೀವು ಹೇಳಬೇಕಾಗೇ ಇಲ್ಲ, ನೋಡಿದರೆ ಗೊತ್ತಾಗಲ್ಲ. ನಾನು ಬಹಳ ಸುಖದಲ್ಲಿದ್ದೇನೆ ಅಂತ ಹೇಳಿದರೆ ಕೂಡ ಅದು ಪುನರುಕ್ತಿಯಾಗಬೇಕಲ್ಲದೆ ನೋಡಿದರೆ ಗೊತ್ತಾಗಬೇಕು ಬಹಳ ಚೆನ್ನಾಗಿದ್ದೇನೆ ಅಂತ. ಹೇಗೆ ಏನಾಗಿದೆ ಅಂತ ಡಾಕ್ಟರ್ಗಳು ಕೇಳಬೇಕಲ್ಲದೆ
ಅದು ನೋಡುವಾಗೆ ಗೊತ್ತಾಗಬೇಕು. ಅದಷ್ಟು ಅದು ಎಕ್ಸ್ಪ್ಲಿಸಿಟ್, ಅದು ಪಾರದರ್ಶಕ. ಆದ್ರಿಂದ ಸುಖ ಅಂದ್ರೆ ಏನು? ಇಂದ್ರಿಯಗಳು ಚೆನ್ನಾಗಿರುವ ಸ್ಥಿತಿ. ಅದು ಯಾವಾಗ ಇರ್ತದೆ? ನಮ್ಮವರನ್ನು ನಾವು ಕಂಡಾಗ, ನಮ್ಮವರ ಮಧ್ಯೆ ಇದ್ದಾಗ, ಪರಿಚಿತರನ್ನು ಕಂಡಾಗ. ನಮಗೆ ಮೊದಲೇ ನಮಗೆ ಮನಸ್ಸಿಗೆ ಯಾರು ಸಂಪ್ರತಿ ಬಂದರು, ಯಾರು ಬಹಳ ನಮಗೆ ಇಷ್ಟ ಇಷ್ಟ ಮಿತ್ರರು, ಅವರನ್ನು ನೋಡುವಾಗ ಮುಖ ಅರಳುತ್ತದೆ. ಅದೇನು ಅಂದರೆ ಅದು ಸುಖ, ಸುಖದ ಸೂಚಕ. ಅದು ಯಾರೋ ಒಬ್ರು ಬರ್ತಾರೆ, ನಮಗಾಗೋದಿಲ್ಲ, ನಮಗೆ ಆಗ ಆಗದೇ ಇರುವುದು ಸರಿಯೋ ತಪ್ಪೋ ಎನ್ನುವ ವಿಷಯ ಬೇರೆ. ಆಗ್ತಾ ಇರುವುದು ಏನು ಲೋಕದಲ್ಲಿ ಕೇಳಿದ್ರೆ ನಮಗೆ ಅನುದಿನದ ಜೀವನದಲ್ಲಿ ಆಗ್ತಾ ಇರೋದು, ನಮಗೆ ಅವರನ್ನು ನೋಡಿದ್ರೆ ಸಂಪ್ರತಿ ಬರ್ತಿಲ್ಲ, ಏನೋ ಒಂದು ಏನೋ ಒಂದು ಭಾವ ಇದೆ, ಒಳ್ಳೆ ಭಾವ ಅಲ್ಲ ಅಂತ ಹೇಳಿ ಅವರನ್ನು ನೋಡಿದ್ರೆ ಒಳ್ಳೆ ಅವರಿಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಮುಖ ಕೇಳುವುದು ಅಂತ ಮಾಸ್ತಿಯವರು ಬರ್ತಾರೆ ಕನ್ನಡ, ಮುಖ ಕೆಡುವುದು ಅಂತ. ಮುಖ ಕೆಡುವುದ್ರೆ ಬೇರೆ ಬಣ್ಣ ಹಾಕೊಳ್ಳುವುದಲ್ಲ, ಒಬ್ಬರನ್ನು ನೋಡುವಾಗ ನಮಗೆ ಅವರಲ್ಲಿ ಇಷ್ಟ ಇಲ್ಲದಿದ್ರೆ, ಅವರು ನಮಗೆ ಪ್ರೀತಿ ಪಾತ್ರರಲ್ಲದೇ ಇದ್ರೆ ನಮ್ಮ ಮುಖದಲ್ಲಿ ಆಗತಕ್ಕ ಭಾವ ವಿಕಾರ ಅದಕ್ಕೆ ಹೇಳುವುದು ಮುಖ ಕೆಟ್ಟರು ಅಂತ. ಅದಾಮೇಲೆ ಸರಿ ಆಗ್ತದೆ. ಅದಿರಲಿ, ದುಃಖ ಅಂದ್ರೆ ಇದು, ಸುಖ ಅಂದ್ರೆ ಇದು. ಯಾರನ್ನು ನೋಡಿದರೆ ನಮಗೆ ಸಂತೋಷ ಆಗ್ತದೋ, ಇಂದ್ರಿಯಗಳು ಬಿಚ್ಚಿದ್ದು ಕುಣಿತಾವೋ ಸಂತೋಷದಿಂದ, ಅಂತಹ ಅದನ್ನು ಸುಖ ಅಂತ ನೀನು ಒಪ್ಪುವುದಾದರೆ, ಅಂಥವರನ್ನು ಕೊಂದು, ಸ್ವಜನರನ್ನು ಕೊಂದು ಸುಖಿಗಳಾಗುವುದು ಹೇಗೆ ಅಂತ ನನಗೆ ಇದೊಂದು ಕಗ್ಗಂಟು. ಇದು ನನಗೆ ಬಿಡಿಸಲಿಕ್ಕಾಗ್ತದೆ. ಇದು ನನ್ನ ಮೂಲಭೂತವಾಗಿರ್ತಕ್ಕ ಒಂದು ವಿಷಯ. ರಣರಂಗದಲ್ಲಿ ಇದು ಅವನಿಗೆ ಉದ್ಭೂತವಾದ್ದು, ಅದು ಚೆನ್ನಾಗಿದೆ. ಯೋಚನೆ ಮಾಡಿ ಅಲ್ಲ, ಬಹಳ ಯೋಚನೆ ಮಾಡಿ. ನನಗೆ ಎಷ್ಟೋ ಸಲ ಹೇಳ್ತಾರೆ, ಬಹಳ ಯೋಚನೆ ಮಾಡಿದರೆ ಜೀವನ ಕಳೆದೋಗ್ತದೆ, ಮಿಸ್ ಆಗ್ತದೆ. ಆ ಜೀವಂತವಾದ ಕ್ಷಣ ಉಂಟಲ್ಲ, ಅದಕ್ಕೆ ನಿಮ್ಮ ಅದು ಯೋಚನೆ ಅದನ್ನು ಫಾಲೋ ಮಾಡಬೇಕಲ್ಲ. ಅದೇ ಅದು ಯೋಚನೆಯನ್ನು ಫಾಲೋ ಮಾಡೋದಲ್ಲ, ಅದು ಕಳೆದು ಹೋಗ್ತದೆ. ಅರ್ಜುನನಿಗೆ ಎಂತ ಆಯಿತು, ಹೀಗೆ ನಾವು ಸುಖಿಗಳಾಗುವುದು ಹೇಗೆ ಅಂತ ತತ್ಕ್ಷಣದ ಪ್ರತಿಕ್ರಿಯೆಯಾಗಿ ಯುದ್ಧದಲ್ಲಿ ಅದು ಅಷ್ಟು ಜೀವಂತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಭಾವವನ್ನು, ಭಾವೋದ್ರೇಕವನ್ನು ಅದು ಅವನಿಗೆ ಉಂಟಾಯಿತು. ಈ ಪಾಂಡವರ ಕಥೆಯನ್ನು ನೀವು ನೋಡಿದರೆ ಸ್ವಲ್ಪ ಅದಕ್ಕೆ ಹಿನ್ನೆಲೆಯಾಗಿ, ಯಾಕೆ ಒಬ್ಬನಿಗೆ ಯಾಕೆ ಹೀಗೆ ಆಗ್ತದೆ, ತತ್ರಾಪಿ ಅರ್ಜುನನಿಗೆ ಯಾಕೆ ಆಗ್ತದೆ, ಕುಂತಿಯ ಮಕ್ಕಳಿಗೆ ಬಹಳ ಜನ ಕುಂತಿಯ ಮಕ್ಕಳನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಲೇ ಇಲ್ಲ. ಅದರಲ್ಲಿ ವಿಶೇಷವಾದ ಒಂದು ಅವರನ್ನು ಅರ್ಥ ಮಾಡಿಕೊಳ್ಳುವ ಕ್ಯಾರೆಕ್ಟರ್ಸ್, ಅರ್ಥ ಮಾಡಿಕೊಳ್ಳಬೇಕಾದ, ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಕ್ಯಾರೆಕ್ಟರ್ಸ್ ಅದು. ಯಾಕೆಂದರೆ ನಿಯೋಗ ಸಂತತಿ, ಕುಂತಿಯ ಮಕ್ಕಳು ಅಂದರೆ ಕುಂತಿಯ ಮಕ್ಕಳು, ಅವರು ದೇವತೆಗಳ ನಿಯೋಗದಿಂದ ಕುಂತಿ ಅವರನ್ನು ಪಡೆದರು. ಅವರ ಅಪ್ಪ ಅಂತ ನೋಡುವುದು ಪಾಂಡವ, ಪಾಂಡವಿನ ಸ್ಥಿತಿ ಅವರು ಪ್ರತಿನಿತ್ಯ ತಮ್ಮ ಅಪ್ಪ ಅಂತ ಯಾರನ್ನು ಭಾವಿಸ್ತಾರೋ ಆ ಪಾಂಡವಿನ ಸ್ಥಿತಿ ಹೇಗೆ ಉಂಟು ಅಂದರೆ ಅವನ ಅಂತರಂಗ ಕಳವಳ ಮುಂದಿದೆ, ಕಲ್ಲಣಗೊಂಡಿದೆ, ಕಳವಳಗೊಂಡಿದೆ, ನಿಶ್ಚೇಯವಾಗಿದೆ. ತನ್ನ ಒಳಗಿನ ಕಳವಳವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ನಿಜವಾದ ಜೀವಂತವಾದ ತೇಜಸ್ಸು ನಿಶ್ಚೇಯವಾಗಿ ಬಿಳುಪೇರಿದವನು ಪಾಂಡು. ವಿಧಿ ಇಲ್ಲದೆ ಅಷ್ಟ ಅಂತ ಹೇಳಿ ಕುಂತಿಯ ಒತ್ತಾಯಕ್ಕೆ ಮತ್ತೆ ನಾನಾ ರೀತಿಯ ರಾಜಕೀಯವಾದ ಕಾರಣಗಳಿಗೆ ಹೀಗೆಲ್ಲ ಆಯ್ತು. ಧರ್ಮರಾಜ ಪಾಂಡು ತೀರಿ ಹೋಗುವ ಕಾಲಕ್ಕೆ ಧರ್ಮರಾಜನಿಗೆ 16 ವರ್ಷ ಮದುವೆಯ ಪ್ರಕರಣ ನಮಗೆ ಈಗ ಬೇಡ. ಆದರೆ 16 ವರ್ಷ ಚೆನ್ನಾಗಿ ಸರಿಯಾಗಿ ಬುದ್ಧಿ ಬೆಳೆದಿರತಕ್ಕ ಕಾಲ. ಧರ್ಮರಾಜನಿಗೆ ಪಾಂಡುವಿನ ವ್ಯಕ್ತಿತ್ವದ ಪ್ರಭಾವ, ಅವನ ವ್ಯಕ್ತಿತ್ವದ ಈ ಕಳವಳದ ನೆರಳು ಧರ್ಮರಾಜನ ವ್ಯಕ್ತಿತ್ವದ ಮೇಲೆ ಬಿದ್ದಿದೆ. ಅದು ಭೀಮಾರ್ಜುನರ ವ್ಯಕ್ತಿತ್ವದ ಮೇಲೆ ಬಿದ್ದಿರಲಿಲ್ಲ. ಭೀಮಾರ್ಜುನರನ್ನು ನೋಡಿದ್ದು ಅವನಿಗೆ ಅಣ್ಣ, ಧರ್ಮರಾಜನ ವ್ಯಕ್ತಿತ್ವದ ಪ್ರಭಾವವೂ ಕೂಡ ಭೀಮಾರ್ಜುನರ ಮೇಲೆ ಬೀಳಿಲ್ಲ. ಅವನ ಮೇಲೆ ಬಳಗ ಹೊರಬೋಯಿತು, ಮಾಡಿದ ನಿಲುಪಿದರು, ಎಲ್ಲವೂ ಸರಿ. ಅದರ ವ್ಯಕ್ತಿತ್ವದ ಒಂದು ಪ್ರಭಾವ ಅಂತ ಇದೆ ಅವರ ಮನಸ್ಸಿನ ಹಾಗೆ. ಇವನ ಮನಸ್ಸು ಕೂಡ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗುವುದು, ಗೊತ್ತಿಲ್ಲದೆ ಆಗುವುದು, ಗೊತ್ತಿದ್ದಾಗುವುದಲ್ಲ, ಗೊತ್ತಿಲ್ಲದೆ ಆಗುವುದು. ಇದು ವ್ಯಕ್ತಿತ್ವದ ಪ್ರಭಾವ.
ಭೀಮಾರ್ಜುನರ ಮೇಲೆ ಪಾಂಡುವಿನದಾಗಲಿ ಧರ್ಮರಾಜನದಾಗಲಿ ವ್ಯಕ್ತಿತ್ವ ಪ್ರಭಾವ ಬೀಳಲಿ, ಧರ್ಮರಾಜನ ಮೇಲೆ ಪಾಂಡುವಿನ ವ್ಯಕ್ತಿತ್ವದ ಪ್ರಭಾವ ಬಹಳವಾಗಿ ಬೀರಿತು. ಆದುದರಿಂದ ಅವನಿಗೆ ಯಾರನ್ನು ನೋಡಿದರೂ ಅವನಿಗೇನಂದ್ರೆ ಅವನು ಕ್ಷಮಿಸುವುದೇ, ದುಷ್ಟರಂತ ಅವನಿಗೆ ಅನಿಸುವುದೇ ಇಲ್ಲ, ಎಲ್ಲರನ್ನು ಕ್ಷಮಿಸುವ ಒಂದು ಸಾತ್ವಿಕವಾದ ಭಾವ. ಈ ಸಾತ್ವಿಕವಾದ ಕಳೆ ಉಂಟಲ್ಲ ಲೋಕದಲ್ಲಿ, ಸಾಮಾನ್ಯವಾಗಿ ಜೀವಕಳೆ ಕಮ್ಮಿ ಆಗಿದೆ ಅಂತ ಒಂದು ಆ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡತಕ್ಕ ಒಂದು ಈ ಬಹಳ ಕ್ಷಾತ್ರೋಚಿತವಲ್ಲದ ಒಂದು ಪರಮ ಸಾತ್ವಿಕವಾದ ಭಾವ ಧರ್ಮರಾಜನಲ್ಲಿ ಉಂಟಾಗುವುದಕ್ಕೆ ಕಾರಣ ಅವನು 16 ವರ್ಷ ಪಾಂಡುವಿನ ಒಟ್ಟಿಗೆ ಇದ್ದ. ನಿಜವಾಗಿ ಪಾಂಡುವಿನ ಪ್ರಿಯ ಪುತ್ರ. ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು ಅಂದ್ರೆ ನಿಯೋಗ ಸಂತತಿಗೆ ಒಂದು ಪರಿತ್ಯಕ್ತ ಭಾವ ಗೊತ್ತಿದೆ, ಅವರಿಗೆ ವಿಷಯ ಅವರಿಗೆ ಗೊತ್ತಿದೆ, ಶಾಸ್ತ್ರ ಅದನ್ನು ಒಪ್ಪಿದೆ, ಸರಿ ಎಲ್ಲವೂ ಸರಿ, ಎಲ್ಲವೂ ಸರಿ, ಶಾಸ್ತ್ರ ಎಲ್ಲವೂ ಸರಿ, ಅದನ್ನು ಒಪ್ಪಿದ್ರೆ ಯಾವ ಪ್ರಶ್ನೆ, ಅದು ಒಪ್ಪಿತು, ಲೋಕ ಒಪ್ಪಿತು, ಸರಿ. ಆದರೆ ಒಂದು ಪರಿತ್ಯಕ್ತ ಭಾವ, ಇದಕ್ಕೆ ಏನು ಮಾಡ್ತೀವಿ, ಗೊತ್ತಿಲ್ಲದೆ ಉಂಟಾಗುವುದು ಏನನ್ನ, ನಮ್ಮ ಅಪ್ಪನ ಮೊಟ್ಟೆ ಇಲ್ಲ, ಅವನು ಬೇರೆ ಏನೋ, ಅಮ್ಮ ಇದ್ದಾಳೆ ಸರಿ, ಕುಂತಿ ಅದರಿಂದಲೇ ಕುಂತಿಯ ಮಕ್ಕಳು, ಕುಂತಿಯ ಮಕ್ಕಳಿಗೆ ಈ ಒಂದು ಪರಿತ್ಯಕ್ತ ಭಾವ ಭೀಮಾರ್ಜುನರಿಗೆ ಅಷ್ಟಾಗಿ ಇಲ್ಲದಿದ್ರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ಮೇಲೆದ್ದು ಬರಬಾರದು ಅಂತ ಇಲ್ಲ. ಈ ಪರಿತ್ಯಕ್ತ ಭಾವ ಇದ್ದವರಿಗೆ ಲೋಕದಲ್ಲಿ ನಾವು ನೋಡಿದ್ದೇವೆ, ಸಾಮಾನ್ಯವಾಗಿ ಅವರು ಯಾರನ್ನಾದರೂ ಹಚ್ಚಿಕೊಂಡರೆ ಬಹಳ ತೀವ್ರವಾಗಿ ಹಚ್ಚಿಕೊಳ್ತಾರೆ, ಅದಕ್ಕೆ ಕಾರಣ ಅದು ಬಹಳ ತೀವ್ರವಾಗಿ ಹಚ್ಚಿಕೊಳ್ತಾರೆ. ಸ್ವಜನ ನಮ್ಮವರು, ಯಾಕೆ ನಮ್ಮವರು ಅಂತ ನಿಜವಾಗಿ ಇದ್ದವರ ಒಂದು ನಿಜವಾದ ಪ್ರೀತಿ ಆರೈಕೆ ಅವರಿಗೆ ಸಿಕ್ಕಿರಲಿ, ಅದು ಸಿಗ್ತಾ ಇದ್ರೆ ಬೇರೆ ಆಗ್ತಿತ್ತು. ಹಚ್ಚಿಕೊಳ್ಳೋದು ಬಹಳ ಜಾಗೃತಿ ಇರಬೇಕು ಅಂತ ಹೇಳುವ ನಮ್ಮ ಒಂದು ವ್ಯಾವಹಾರಿಕ ಪ್ರಜ್ಞೆ ಉಂಟಲ್ಲ, ಈ ವ್ಯಾವಹಾರಿಕ ಪ್ರಜ್ಞೆ ಹೆಚ್ಚಾಗ್ತಿತ್ತು, ಬೇಕಾದೆಲ್ಲ ಸಿಗ್ತಾ ಇದ್ದ ಪ್ರೀತಿ ಸಿಗ್ತಾ ಇದ್ದ. ಕುಂತಿಯ ಪ್ರೀತಿ ಅಲ್ಲದೆ ಇದು ಪೂರ್ತಿ ಹೇಳಬಾರದು, ಹೇಗೆ ಹೇಳಬಾರದು ಅಂತ ಹೇಳಿದ್ರೆ ಇದಕ್ಕೆ ನಾನಾ ರೀತಿಯ ಇದಕ್ಕೆ ಪ್ರತಿ ವ್ಯಾಖ್ಯಾನಗಳೆಲ್ಲ ಬರೋ ಸಂಭವ ಇದೆ, ಅದು ಬರಲಿ, ಅದಕ್ಕೆಲ್ಲ ನಾವು ಮುಖ್ಯವಾಗಿ ಅದೇನು ತೊಂದರೆ ಇಲ್ಲ, ಹೇ ಲೋಕದಲ್ಲಿ ಹೇಗೆ ಇದೆ ಮತ್ತು ಮಹಾಭಾರತದಲ್ಲಿ ಹೇಗೆ ಇದೆ ಅದಕ್ಕೊಂದು ಸಂಬಂಧವನ್ನು ನಾವು ಕಲ್ಪಿಸಿಕೊಳ್ಳದೆ ಇದ್ರೆ ನಮಗೆ ಲೋಕವು ಅರ್ಥ ಆಗುದಿಲ್ಲ, ಮಹಾಭಾರತವು ಅರ್ಥ ಆಗುದಿಲ್ಲ, ಶಾಸ್ತ್ರ ಮಾತ್ರ ಅರ್ಥ ಆಗುದು, ಅದು ಅರ್ಥ ಆದ್ರೂ ಅಷ್ಟೇ, ಅರ್ಥ ಆಗಿದ್ದರೂ ಅಷ್ಟೇ. ಹಾಗೆ ಇದೆ ಇಲ್ಲಿ ಇಲ್ಲದೆ ಇದ್ದದ್ದು ಎಲ್ಲಿಯೂ ಇಲ್ಲ ಅಂತ, ಎಲ್ಲ ಕಡೆ ಯಾವುದಿದೆ, ಯಡಿಹಾಸ್ತಿ ತದನ್ಯತ್ರ, ಮಹಾಭಾರತದಲ್ಲಿ ಯಾವುದು ಇದೆ ಅದೇ ಎಲ್ಲ ಕಡೆ ಇರುವುದು, ಎಲ್ಲ ವಾಂಗ್ಮಯದಲ್ಲಿ ಇರುವುದು, ಯನ್ನೇಹಾಸ್ತಿ ಇಲ್ಲಿ ಯಾವುದಿಲ್ಲ, ಮಹಾಭಾರತದಲ್ಲಿ ಯಾವುದಿಲ್ಲ, ನ ಕ್ವಚಿತ್ ನ ಕುತ್ರಚಿತ್ ಅದು ಬೇರೆ ಎಲ್ಲಿಯೂ ಇಲ್ಲ ಅಂದ್ರೆ ಅಷ್ಟು ಇದಕ್ಕೆ ಲೋಕ ಸಂವಾದ ಲೋಕ ಸಂಬಂಧ ಮಹಾಭಾರತಕ್ಕೆ ಇದೆ. ಆದ ಕಾರಣವೇ ಅದು ಇಲ್ಲಿಯ ಇತರವರೆಗೆ ಉಳಿದುಕೊಂಡು ಬಂದರು. ಯಾವ ರೀತಿಯಲ್ಲಿ ನೀವು ಅದರ ಪದರ ಪದರಗಳನ್ನು ವಿಶ್ಲೇಷಣೆ ಮಾಡಿದರೂ ಕೂಡ ಹೊಸ ಹೊಸ ಅರ್ಥಗಳು ಹೊಸ ಹೊಸ ಕಾಲದಲ್ಲಿ ಪ್ರಕಟ ಆಗ್ತದೆ, ಅಷ್ಟು ಅದು ಆಳವಾಗಿರತಕ್ಕ ಸಂಗತಿ. ಆದ್ರಿಂದ ನಾನು ಹೇಳ್ತಾ ಇರೋದು ಹೀಗೆ ಸ್ವಜನರನ್ನು ಹಚ್ಚಿಕೊಳ್ಳುವ ಒಂದು ಸ್ವಭಾವ, ಯಾರನ್ನು ನಾವು ಹಚ್ಚಿಕೊಂಡೇವೋ ಅವರನ್ನು ಅತಿಯಾಗಿ ಹಚ್ಚಿಕೊಳ್ಳುವುದು, ಮನೆಯಲ್ಲಿ ಇಲ್ಲ ಅದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅದರ ಕೊರತೆ ಅವರ ಅನುಭವಕ್ಕೆ ಬಂದಿದೆ. ಅರ್ಜುನನಲ್ಲಿ ಅದು ಪ್ರಕಟ ಆಗುವುದು ಒಂದು ಕುರುಕ್ಷೇತ್ರ ಯುದ್ಧದ ಪ್ರಾರಂಭ ವಿಷಾದ ಯೋಗದ ಮೊದಲನೇ ಅಧ್ಯಾಯದಲ್ಲಿ, ಇನ್ನೊಂದು ಸಲ ಪ್ರಕಟ ಆಗುವುದು ಎಲ್ಲಿರುವುದು ಅಂತ, ಕೃಷ್ಣ ಹೋದ ಮೇಲೆ ಅವರು ಯುದ್ಧ ಆಗಿದೆ, 36 ವರ್ಷ ಕಳೆದಿದೆ, ಎಲ್ಲವೂ ಆಗಿದೆ, ಯಾದವರ ನಾಶವೂ ಆಗಿದೆ, ಯಾದವರ ನಾಶವೂ ಆಗಿ ಈ ಮಹಾಭಾರತದ ಕಥೆ ಉಂಟಲ್ಲ ಅದೇನಾದ್ರು ರಣರಂಗದ ಇತಿಹಾಸ, ಅದು ಇನ್ನೊಂದು ರೀತಿಯಲ್ಲಿ ರಣರಂಗದ ಇತಿಹಾಸವೇ ಅದು. ಯಾರಿಗಾದರೂ ಮಹಾಭಾರತದ ಒಂದು ವಿಷಯ ಅರ್ಥ ಆಯಿತು ಅಂತ ಒಬ್ಬ ಮನುಷ್ಯ ಹೇಳಿದರೆ ಅವನ ಮುಖವನ್ನು ಸಲ ನೋಡಬೇಕು, ಅಂದರೆ ಇವ ಅರ್ಥ ಆಗಿ ಇವ ಹೀಗಿದ್ದಾನಲ್ಲ ಹೀಗಿರುವುದೇ ಹೇಗೆ ಅಂತ, ಅಂದರೆ ಅಷ್ಟು ಪ್ರಚಂಡವಾಗಿರತಕ್ಕ ಒಂದು ಭಾವದ ಆಂದೋಲನಕ್ಕೆ ನಾವು ನಂಬಿದ್ದು ಯಾವುದೂ ಕೂಡ ಅದಕ್ಕಿಂತ ಭಿನ್ನವಾದದ್ದು ಸತ್ಯ.
ಇಷ್ಟರವರೆಗೆ ನೀವು ಯಾವುದನ್ನು ನಂಬಿದ್ದೀರೋ ಸತ್ಯ ಅಂತ ನಂಬಿದ್ದೀರೋ ಪುಡಿ ಪುಡಿಯಾಗಿ ಹೋಗಿದೆ, ಅದಕ್ಕಿಂತ ಭಿನ್ನವಾದ ಒಂದು ಸತ್ಯವನ್ನು ನಾನು ತೋರಿಸುವುದಕ್ಕೆ ಹೊರಟಿದ್ದೇನೆ ಅಂತ ವ್ಯಾಸರು ಹೇಳಿದರೆ ಅದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾದರೆ ಆ ಒಂದು ಧಾರಣಾ ಸಾಮರ್ಥ್ಯ ನಮ್ಮಲ್ಲಿ ಇದ್ದರೆ ಏನಾದರೂ ಯಾದವನ ನಾಶ ಆಯ್ತು. ಕೃಷ್ಣನ ಸಮ್ಮುಖದಲ್ಲಿ ಕೃಷ್ಣನ ಕಣ್ಣಿನ ಮುಂದೆ ಹೋದಾಗಲ್ಲ ಕೃಷ್ಣ ಹೋದ್ರು ಮತ್ತೆ ಎಲ್ಲ ಹೋದ್ರ ಅಂತ ಕೇಳ್ತಾನೆ. ಎಲ್ಲ ಹೋದ್ರು ನಾಲ್ಕು ಮಕ್ಕಳು ಮಾತ್ರ ಉಳಿದಿದ್ದಾರೆ ಮತ್ತೆ ಯಾರೋ ಹೆಸರು ಹೇಳಿ ಅಷ್ಟೇ, ಉಳಿದೆಲ್ಲ ಹೋಗಿದೆ ಎಲ್ಲ ಹೋದ್ರ ಮತ್ತೆ ಗದ್ದೆ ತೆಗೆದು ಬಿಟ್ಕೊಳ್ತಾನೆ. ಅಷ್ಟವರಿಗೆ ಗದ್ದೆ ಇತ್ತು ಚಕ್ರ ಅಲ್ಲ ಗದ್ದೆ ಇತ್ತು ಚಕ್ರ ಅಂತ ಬರ್ತದೆ. ಈಗ ಬೆಳಗ್ಗೆ ಹೇಳಿದ್ರೆ ನನಗೆ ಮತ್ತೆ ಅದೇ ಇದಾಗ್ತದೆ ಏನು ಇದು ಮಾಡೋದು ಅಂತ. ಹಾಗಾಯ್ತು. ಹಾಗೆ ಕೃಷ್ಣ ಹೋಗ ಬಲರಾಮನು ಕೃಷ್ಣನು ಇಬ್ಬರು ಅಣ್ಣ ತಮ್ಮಂದರಿಗೆ ಇಬ್ಬರು ಒಟ್ಟಿಗೆ ಹೋಗ್ಬೇಕು ಅಂತ ಅವರಿಗೆ ಒಂದು ಆಸೆ ಇತ್ತು. ಅಣ್ಣ ತಮ್ಮಂದರಿಗೆ ಇಬ್ಬರಿಗೆ ಒಟ್ಟಿಗೆ ಹೋಗ್ಬೇಕು ಅಂತ ಒಂದು ಆಸೆ ಕೃಷ್ಣನಿಗೆ ಅಂತ ಇತ್ತು. ಆಸೆ ಈಡೇರಲಿಲ್ಲ ಭಗವಂತನ ಬಲರಾಮನಿಗೆ ಹೇಸಿಗೆ ಈ ಯಾದವರು ಹೀಗೆ ಪಡೆದಾಡಿಕೊಂಡು ಮದ್ಯಪಾನ ಮಾಡಿ ದೇವರ ಕುಲ ಪಡೆದಾಡಿಕೊಳ್ತಾರಲ್ಲ ಇವರು ಹೀಗೆ ಏನು ಅರ್ಥ ಶೂನ್ಯವಾಗಿರುತ್ತೆ ಈ ಅರ್ಥವೇ ಇಲ್ಲ ಅಂತ ಅವನು ಶೇಷಾವತಾರಿಯಾದದ್ದರಿಂದ ಅವನು ಹಾವು ಹೊರಬಿಟ್ಟ ಹಾಗೆ ಅವನು ಒಂದು ಮರದ ಕೆಳಗೆ ಮಲಗಿ ಅವನು ಪ್ರಾಣಬಿಟ್ಟ. ಅವನು ಹೋದ ಮೂಲ ರೂಪ ಇದೆಲ್ಲ ಇರಲಿ ಅದೆಲ್ಲ ಅಧ್ಯಾತ್ಮ ಅದೆಲ್ಲ. ಕೃಷ್ಣ ಬಂದ ಕೃಷ್ಣ ನೀವೊಂದು ಅಣ್ಣನೊಟ್ಟಿಗೆ ಇಬ್ಬರು ಒಟ್ಟಿಗೆ ಹೋಗುವುದು ಅದೊಂದು ಸಂಭ್ರಮ ಅದು. ಅದೇ ಆದರೆ ಹೊರೆ ಕಾಣ್ತದೆ ಆವಿನ ಹೊರೆ ಕಾಣ್ತದೆ ಅಂದರೆ ಬಲರಾಮ ಹೋಗಿದೆ ದೇವರ ಆಸೆ ನೆರವೇರಲಿಲ್ಲ ಒಟ್ಟಿಗೆ ಹೋಗಬೇಕು ಎನ್ನುವ ಆಸೆ ನೆರವೇರಲಿಲ್ಲ. ದುಃಖ ಇರಲಿಲ್ಲ ದುಃಖ ಆಯ್ತು ಅಂತಲ್ಲ ತೋರಿಸುವುದು ಲೋಕ ಎಂಥ ಲೋಕ ಇದು ಅಂದರೆ ಇಲ್ಲಿ ದೇವರು ಒಂದು ಆಸೆ ಪಟ್ಟರೆ ನೆರವೇರಿದ್ರೆ ನೆರವೇರುತ್ತದೆ ದೇವಾನುಗ್ರಹ ಬೇಕು ದೇವರಿಗೆ ಒಂದು ದೇವಾನುಗ್ರಹ ಬೇಕು ಆ ರೀತಿಯ ಒಂದು ಲೋಕ ಇದು. ಕೃಷ್ಣ ಹೋಗುವ ಮೊದಲು ಹಸ್ತಿನಾವತ್ತಿರುತ್ತಾನೆ ಅವನು ಹೇಳಿ ಕಳಿಸಿ ದ್ವಾರಕ್ಕೆ ಮುಳುಗುತ್ತೆ ದ್ವಾರಕ್ಕೆ ಮುಳುಗುತ್ತದೆ ಅವನೇ ಕಟ್ಟಿದ ಕೃಷ್ಣನೇ ಕಟ್ಟಿದ ಎವರು ದ್ವಾರಕ್ಕೆ ಬಾಗಿಲು ಹಾಕ್ಲಿಕ್ಕಲ್ಲ ಬಾಗಿಲು ತೆರೆದ ಬಾಗಿಲು ಅಂತ ತೋರಿಸ್ಲಿಕ್ಕಿರುವಂತ ಬಾಗಿಲು ಅದಕ್ಕೆ ದ್ವಾರಕ ಅಂತ ಹೆಸರು. ಅದಿಲ್ಲದ್ರೆ ಎಲ್ಲ ಎಲ್ಲ ಮನೆಗಳು ದ್ವಾರಕ್ಕೆ ಬಾಗಿಲಿಲ್ವ ಅರಮನೆಗಳೆಲ್ಲ ದ್ವಾರಕ್ಕೆ ಕಳೆ ಎಲ್ಲ ದ್ವಾರಕ್ಕೆ ಮಾತ್ರ ದ್ವಾರಕ್ಕೆ. ಯಾಕೆಂದ್ರೆ ಯಾರು ಯಾವಾಗ ಬರಲಿ ಯಥಾ ಮಾಂ ಪ್ರಪದ್ಯ ಯಾರು ಯಾವಾಗ ಬರಲಿ ಅವರಿಗೆ ಇದು ಮುಕ್ತ ದ್ವಾರ ಮುಕ್ತ ದ್ವಾರಕ್ಕೆ ಕಟ್ಟಿದ್ದಾನೆ ಸಮುದ್ರ ಸಮುದ್ರದಲ್ಲಿ ಮುಳುಗುತ್ತದೆ ಅಂತ ಮುಳುಗುತ್ತದೆ ದ್ವಾರಕ್ಕೆ. ಆದ್ದರಿಂದ ದ್ವಾರಕೆಯಲ್ಲಿ ಇರತಕ್ಕವರು ಸ್ತ್ರೀಯರಿದ್ದಾರೆ ಮಕ್ಕಳಿದ್ದಾರೆ ಬೇರೆ ಬೇರೆ ಒಳ್ಳೆ ಇದ್ದಾರೆ ಜನಸಂಖ್ಯೆ ಇದೆ ರಾಜಧಾನಿಯಲ್ಲಿ ಎಲ್ಲರನ್ನು ಕಾಪಾಡಲು ಹೋಗ್ತಾರೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ವಹಿಸಿದ್ದಾನೆ ಅಂತ ಅರ್ಜುನನಿಗೆ ಹೇಳಿ ಅವನು ಬರಲಿ ಎಲ್ಲ ಆಗ್ತದೆ ಅಂತ ಇವನು ದೇಹವನ್ನು ಬಿಟ್ಟ. ಕೃಷ್ಣ ದೇಹವನ್ನು ಬಿಟ್ಟ ಅರ್ಜುನನಿಗೆ ಗೊತ್ತಾಯ್ತು ಬಂದ ಅರ್ಜುನ ಅರ್ಜುನನಲ್ಲ ಹಿಂದಿನ ಅರ್ಜುನನಲ್ಲ ಕೃಷ್ಣ ಹೋದಲ್ಲ ಹಿಂದಿನ ಅರ್ಜುನನಲ್ಲ ಅವನಿವರನ್ನೆಲ್ಲ ಕಾಪಾಡಿಕೊಂಡು ಅವನೇನು ಮೂರು ಲೋಕದ ಗಂಡ ಮಹಾಶಿವರ ಪರಾಕ್ರಮಿ ಅವನೇನು ಅವನ ಕಚೇರಿ ತುಂಬ ಇದೆ ಗೊತ್ತಾಯ್ತಲ್ಲ. ಅವನು ದ್ವಾರಕೆಯ ಕೃಷ್ಣನ ಪರಿವಾರದ ಸ್ತ್ರೀಯರನ್ನು ಮಕ್ಕಳನ್ನು ದೀನರ ಇವರನ್ನೆಲ್ಲ ಕರೆದುಕೊಂಡು ಹಸ್ತಿನಾವತಿಗೆ ಹೋಗಬೇಕಾಗಿದ್ದರೆ ಮಧ್ಯದಾರಿಯಲ್ಲಿ ದರೋಡೆಕೋರರು ಬಂದು ಅವನಿಗೆ ಹೊಡೆದು ಬಡದು ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಗಾಂಧೀವಿ ಯಾಕೆ ಸಾಧ್ಯ ಆಗಲಿಲ್ಲ ಯಾರಿಗೆ ಗೊತ್ತು ನೆನಪು ಬಂದರೆ ಅಲ್ವಾ ಅಸ್ತ್ರ ಪ್ರಯೋಗ ಮಾಡಿ ಎಲ್ಲ ಸರಿ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಗೊತ್ತಿದೆ. ಅಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಆ ಮಾಡುವುದಕ್ಕೆ ಬೇಕಾಗಿರತಕ್ಕ ಪರಿಕರಗಳೆಲ್ಲ ಮನಸ್ಸಿನಲ್ಲಿ ಸನ್ನಿಹಿತವಾಗಬೇಕಲ್ಲ ಆಗ್ತಾ ಇಲ್ಲ ಎತ್ತಲಿಕ್ಕೆ ಆಗುವುದಿಲ್ಲ ಬಿಲ್ಲನ್ನು ಬಿಲ್ಲಿಗೆ ಬಾಣ ಜೋಡಿಸ್ಲಿಕ್ಕೆ ಆಗುವುದಿಲ್ಲ ಬಿಲ್ಲಿನಿಂದ ಬರ್ತದನ್ನು ಬಿಲ್ಲಿನಿಂದ ಹೊಡೆದ್ರೆ ಬಾಣ ಹೀಗಾಯ್ತು ಅಂತ ಅರ್ಜುನನಿಗೆ ಹೀಗಾಯಿತು. ಕೃಷ್ಣ ಹೋದ ಅಲ್ಲ ತೆಕ್ಕುಂಡೇ ಹೋದ ಅರ್ಜುನನ ಸರ್ವ ಸಾಮರ್ಥ್ಯವನ್ನು ಅಂತ ಅರ್ಜುನನಿಗೆ
ಗೊತ್ತಾದದ್ದು ಆಗ ಈ ಎಲ್ಲ ಪರಿಭವಕ್ಕೆ ಒಳಗಾಗಿ ಅರ್ಜುನ ದ್ವಾರಕೆ ಹಸ್ತಿನಾವತಿಗೆ ಬಂದು ಧರ್ಮರಾಯನ ಹತ್ರ ಹೇಳುವ ಒಂದು ಮಾತಿದೆ ಭಾಗವತದಲ್ಲಿ. ಅವನು ಏನು ಹೇಳೋದು, ಕೃಷ್ಣ ಹೋದ ಅಂತ ಸುದ್ದಿ ಹೇಳ್ತಾನೆ, ಅದೆಲ್ಲ ದುಃಖ ಆಗ್ತದೆ, ಅದೇ ಅದೆಲ್ಲ ಇರಲಿ, ಇದ್ರೊಟ್ಟು ಒಂದು ಮಾತು ಹೇಳ್ತಾನೆ. ವಂಚಿತೋಸ್ಮಿ ಮಹಾರಾಜ ಹರಿಣ ಬಂಧು ಏನಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನ. ಕೃಷ್ಣ ಆ ಪದ ನೋಡಿ, ವಂಚಿತೋಸ್ಮಿ ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ. ನಮ್ಮ ಪರಮ ಬಂಧು ಅಂತ ತಿಳ್ಕೊಂಡಿದ್ದೇವಲ್ಲ ಕೃಷ್ಣನನ್ನು, ಮೋಸ ಹೋದೆವು ಅಂತ ಅದಕ್ಕೆ ಅರ್ಥ. ಏನು ಏನು ಮಾತನ್ನದೆ ಇದು, ಅದು ಇದು ಮನಸ್ಸು ಕಲಕುವಂತ. ಮೋಸ ಹೋದೆ, ಮೋಸ ಮಾಡಿದ ಅಂತ ಅಲ್ಲ, ಅವನು ಮೋಸ ಮಾಡಿದಂತೆ ಅವನು ಇಟ್ಟುಕೊಳ್ಳಿಲ್ಲ. ವಂಚಿತೋಹಂ, ನಾನು ಮೋಸ ಹೋದೆ, ನಾವೆಲ್ಲರೂ ಮೋಸ ಹೋದೆವು. ಹರಿಣ ಬಂಧು ರೂಪಿನ, ಬಂಧು ಅಂತ ಭಾವಿಸಿದೆವು, ಬಂಧು ಅಂತ ಭಾವಿಸಿದೆವು. ಕುಂತಿಯ ಮಗ, ಸೋದರತ್ತೆ, ಸೋದರತ್ತೆ ಮಗ, ಸೋದರ ಭಾವ, ಹೆಂಡತಿಯ ಅಣ್ಣ, ಎಲ್ಲ ಎಲ್ಲ ಸಿಕ್ತಿ. ಬಂಧು ಅಂದ್ರೆ ಏನು, ಪರಮ ಬಂಧು. ಅವನಷ್ಟು ಬಂಧುವೇ ಇಲ್ಲ, ಅಷ್ಟು ಹತ್ತಿರವೇ ಇಲ್ಲ. ರಾಜಸೂಯಕ್ಕೆ ಕಾರಣ ಆದವನು, ಎಲ್ಲವನ್ನೂ ನಮಗೆ ಮಾಡಿಕೊಂಡು ಕೊಟ್ಟವನು, ನಮ್ಮನ್ನು ನಮ್ಮನ್ನು ಒಂದು ಒಂದು ಪ್ರತಿಷ್ಠಿಸಿದವನು, ಇದನ್ನೆಲ್ಲ ಮಾಡಿದವನು, ಬಂಧು ಅಲ್ಲವೇ ಅವನು. ಎಲ್ಲ ರೀತಿಯಲ್ಲಿ ಬಂದು ಮಾಡಿದ್ದಾನೆ, ನಮಗೆ ಸಹಕಾರ ಮಾಡಿದ್ದಾನೆ ಎನ್ನುವುದು ಒಂದು ಬಾಂಧವ್ಯ. ಇನ್ನೊಂದು ರಕ್ತ ಸಂಬಂಧವನ್ನು ನೋಡಿದರೆ ಅಲ್ಲಿ ಅದಕ್ಕಿಂತ ಹತ್ತಿರದ ಬಾಂಧವ್ಯವಿಲ್ಲ. ಸೋದರ ಭಾವ ಬೇರೆ. ಕೃಷ್ಣ ಅಂದ್ರೆ ಹೌದು, ಅದು ಅರಿವು ಆಗುವುದಾಗ. ಮೋಸವಾದಿ ಅಂದರೆ ಮೋಸ ಮಾಡಿದ ಅಂತಲ್ಲ, ಏನಂದ್ರೆ ಏನಮೇ ಅಪಹೃತಂ ತೇಜೋ ದೇವ ಇಸ್ಮಾಪನಂ ಮಹತ್. ಬೆರಗು ಹುಟ್ಟಿಸತಕ್ಕ, ದೇವತೆಗಳಿಗೂ ಬೆರಗು ಹುಟ್ಟಿಸತಕ್ಕ ನನ್ನ ತೇಜಸ್ಸು ಇತ್ತಲ್ಲ, ಇಲ್ಲಿ ಹೋಯ್ತದು. ಏನಮೇ ಅಪಹೃತಂ ತೇಜೋ, ಅವನು ಹೋಗುವಾಗ ಇದು ಹೋಯ್ತು. ಅವನೊಟ್ಟಿಗೆ ಭಗವಂತ ಎಚ್ಚರ ಇಟ್ಟಬೇಕು, ಭಗವಂತ ನನ್ನ ಬಂಧು ಅಂತ ಹೇಳಿಕ್ಕೆ ಬಹಳ ಕಷ್ಟ ಇದೆ, ಬಹಳ ತಪ್ಪರ್ತಾಗ್ತದೆ, ಬಹಳ ತಪ್ಪರ್ತದೆ. ದೇವರನ್ನಲ್ಲದೆ ನೀನೇ ಜಿತವಾದ ಬಂಧು, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಹೇಳಿ ಬಂದಿದ್ದೇವಲ್ಲ. ಹೌದು ಎಲ್ಲ ಹೌದು ಹೌದು, ಅಲ್ಲಂತಲ್ಲ. ಹಾಗಾದ್ರೆ ಇದು ಈಗ ಇವನು ಹೇಳ್ತಾನಲ್ಲ, ನನ್ನ ಬಂಧು ಅಂತ ತಿಳ್ಕೊಂಡು ಮೋಸ ಹೋದೆವು, ಅವನು ಭಗವಂತ ಅಂದರೆ ಅವನು ಎಲ್ಲರ ಬಂಧು, ಅವನಿಗೆ ಯಾರು ಸ್ಪೆಷಲ್ ಇಲ್ಲ, ನೋ ಬಡಿ ಸ್ಪೆಷಲ್, ಎಲ್ಲರಿಗೂ ನಾನು ಸಮ, ಎಲ್ಲರನ್ನೂ ಸಮಾನವಾಗಿ ನಾನು ನೋಡತಕ್ಕವನು ಅಂತ ಕೃಷ್ಣನ ವಾಕ್ಯ. ಇವರಿಗೆ ಅರ್ಥ ಆಗಲಿಲ್ಲ ಅಷ್ಟೇ, ಏನು ಇವನು ಸೋದರ ಭಾವ ಅಂತ ಇದ್ದ, ಅದೇ ಹೇಳ್ತಾರೆ ಅದು ಉಪನ್ಯಾಸ ಎಂತದ್ದು, ಅದೆಲ್ಲ ಹೇಳ್ತಾನೆ. ನಾನು ಎಲ್ರಿಗೂ ದೇವರಲ್ಲ, ದೇವರಂತೂ ಗೊತ್ತಿದೆ, ದೇವರು ಅಂತ ಗೊತ್ತಿದ್ದು, ದೇವರು ನಮ್ಮವನು ಅಂತ ಹೇಳ್ತೇವಲ್ಲ, ಬಹಳ ಎಚ್ಚರ ಇರಬೇಕು ಅಂತ. ಯಾಕೆಂದರೆ ದೇವರು ದೇವರಾಗಿದ್ದರೆ ಅವನು ನಿಮ್ಮವನು ಮಾತ್ರ ಅಲ್ಲ ಅಂತ ನಿಮಗೆ ಗೊತ್ತು ಮಾಡದೆ ಅವನು ಹೋಗುವುದಿಲ್ಲ. ಇವನು ನಮ್ಮವನು ಮಾತ್ರ ಅಲ್ಲ ಅಂತ ಗೊತ್ತಾಗುವುದುಂಟಲ್ಲ, ಇದು ಶಾಕ್ ಅಲ್ಲ, ಇದು ಶಾಕ್, ಇದು ಲೌಕಿಕದ ಶಾಕ್ ಅಂದರೆ ಲೌಕಿಕ ಮನಸ್ಸಿಗೆ ಈ ಆಧ್ಯಾತ್ಮಿಕವಾದ ಆಘಾತವನ್ನು ಕೊಡದೇ ಇದ್ದರೆ ಅವನು ದೇವರಲ್ಲ. ಯಾಕೆಂದ್ರೆ ನಾವು ಎಲ್ಲರೂ ಒಂದು, ಅದಕ್ಕೆ ನಾನು ಕಳೆದ ಬಾರಿ ಹೇಳಿದ್ದೆ, ಯಮಗೆ ಸರಿ ಇತ್ತಂಡ, ನಮಗೆಲ್ಲ ಒಂದೇ, ಆ ಸ್ಟೇಟೇ ಬೇರೆ, ಆ ಸ್ತರವೇ ಬೇರೆ. ಪಕ್ಷಭ್ರಮಯ ಮಾಡೆವು, ಹಿತವ ಬಯಸುವೆವು, ಎರಡು ಸುಂದರ, ನಮಗೆಲ್ಲರೂ ಒಂದೇ ಅಂತ ನಿಮ್ಗೆ ಭಾವ ಅಲ್ಲ. ಹೌದು, ಯಾರು ಹೇಗೆ ಕರೆದ್ರೆ ಹಾಗೆ, ಆ ಮಾತಿದೆ. ನೀನು ಭಾವ ಅಂತ ಭಾವಿಸಿಕೊಂಡು ಸೊ ಅದು ಅರ್ಥ ಮಗನಾದ್ರಿಂದ ನನ್ನ ಭಾವ ಅಂತ ಹೇಳ್ಕೊಂಡು ನೀನೆಲ್ಲ ಎಲ್ಲ ಮಾಡ್ತೀವಿ. ಇದು ಗೊತ್ತಿಲ್ಲದವನು ಕೂಡ ನನ್ನನ್ನು ಯಾವ ಭಾವದಿಂದ ಕರೀತಾನೆ ಹಾಗೆ ನಾನು ಸ್ಪಂದಿಸತಕ್ಕವನು, ನಿನಗೂ ಸ್ಪಂದಿಸ್ತೇನೆ. ಪರಮ ಕಷ್ಟ, ಎಲ್ಲರೂ ಎಲ್ಲರನ್ನೂ ಸಮಾನವಾಗಿ ನೋಡತಕ್ಕವನನ್ನು
ನಮ್ಮ ಒಂದು ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮದು ಸ್ಪೆಷಲ್ ಎನ್ನುವ ಭಾವನೆ ಇದ್ದವರಿಗೆ ಬಹಳ ಕಷ್ಟ ಮತ್ತು ಆ ಕಷ್ಟ ಅನುಭವಕ್ಕೆ ಬಂದು ಅದು ಅದು ಪರಿಹಾರವಾಗಬೇಕಾದ್ರೆ ಅಂಥವನ ಅನುಗ್ರಹ ಬೇಕು, ಬೇರೆ ದಾರಿ ಇಲ್ಲ. ಹಾಗೆ ಕೃಷ್ಣ ಹೋದ ಮೇಲೆ ಹೇಳುವುದು ಧರ್ಮರಾಯನಂತ, ಅದೇ ಯಾಕೆ ವಿಶ್ವರೂಪವನ್ನು ತೋರಿಸ್ತಾನೆ. ಭಗವದ್ಗೀತೆಯಲ್ಲಿ ಇದೆ 11ನೇ ಅಧ್ಯಾಯ, ವಿಶ್ವರೂಪವನ್ನು ತೋರಿಸ್ತಾರೆ, ಬಹಳ ಕರಾಳವಾದ ಸಂಹಾರ ರೂಪ ನೋಡ್ತಾನೆ. ಅವನೇ ಕೊಟ್ಟ ಕಣ್ಣಿನಿಂದ, ಅವನಿಗಿರುವ ಉದ್ದೇಶ ಅದು, ಕೃಷ್ಣನ ಉದ್ದೇಶ ಅದು. ನನ್ನ ನಿಜ ರೂಪವನ್ನು ಅಂದರೆ ತನ್ನ ನಿಜ ರೂಪವನ್ನು, ಇದನ್ನು ಬಹಳ ಹತ್ತಿರದವ ಅಂತ ಹೇಳ್ತಾನಲ್ಲ, ನೀನೇ ಗತಿ ಅಂತ ಹೇಳ್ತಾನಲ್ಲ, ಸೋದರ ಭಾವ ಅಲ್ವಾ, ಸೋದರ ಭಾವನಿಗೆ ನನ್ನ ನಿಜವಾದ ಭಾವವನ್ನು ತೋರಿಸಬೇಕು. ಯಾರು ನಾನು ಅಂತ ಗೊತ್ತು ಮಾಡಬೇಕು, ಒಬ್ಬನಿಗಾದರೂ ಗೊತ್ತು ಗೊತ್ತಾಗಬೇಕು. ಅದಕ್ಕೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ, ಈ ಕಣ್ಣಿನಿಂದ ಸಾಧ್ಯ ಇಲ್ಲ, ಈ ರೀತಿಯ ಲೌಕಿಕ ಮನಸ್ಸಿನಿಂದ ಸಾಧ್ಯ ಇಲ್ಲ. ಮನಸ್ಸು ಬೇರೆ ಆಗಬೇಕು, ಕಣ್ಣೇ ಬೇರೆ ಆಗಬೇಕು. ದಿವ್ಯಂ ದದಾಮಿತೆ ಚಕ್ಷು, ಹೊಸ ಕಣ್ಣು, ದಿವ್ಯವಾದ ಕಣ್ಣನ್ನು ಕೊಟ್ಟು ಅದನ್ನು ತೋರಿಸಿದ. ವಿರಾಟ್ ರೂಪ ಅದು, ವಿಶ್ವರೂಪ ಅದು, ಅದು ಕಾಲರೂಪ ಅದು, ಕಾಲೋಸ್ಮಿ ಅಂತ ಹೇಳ್ತಾನೆ, ಅದೆಲ್ಲ ಮತ್ತೆ ಬರ್ತದೆ. ಅದಿರಲಿ, ಇದನ್ನು ನೋಡಿದ, ಬೆರಗಾದ, ಹೆದರಿದ, ಎಲ್ಲದಕ್ಕಿಂತ ಹೆಚ್ಚಿಗೆ ಹೆದರಿದ. ಭೀತ ಪ್ರಣಮ್ಯ, ಎರಡು ಸತಿ ಇದೆ ಹೆದರಿ, ಆಮೇಲೆ ಒಂದು ಮಾತು ಹೇಳ್ತಾನೆ. ಎಂತ ಆ ಮಾತು, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಅಜಾನತ ಮಹಿಮಾನಂಥ ವೇದಂ ಮಯ ಪ್ರಮಾದಾತ್ ಪ್ರಣಯೇನವ. ನಿನ್ನನ್ನು ನಾನು ಗೆಳೆಯನೆಂದು ತಿಳಿದುಕೊಂಡಿದ್ದೆ, ಪ್ರಮಾದ ಆಗಿ ಹೋಯಿತು ಅಂತ. ಸಖೇತಿ, ನೀನು ನನ್ನ ಗೆಳೆಯ, ಕೈ ಹಾಕುದು. ಕೃಷ್ಣ ದ್ವಾರ, ಅರ್ಜುನ ದ್ವಾರಕ್ಕೆ ಹೋದರೆ, ಕೃಷ್ಣ ಚನಾವತಿಗೆ ಬಂದರೆ ರಾತ್ರಿ ಇಡೀ ಮಾತಾಡೋದು ಲೋಕ ಪ್ರಸಿದ್ಧವಾಗಿರತಕ್ಕ ವಿಷಯ. ಅವರಿಗೆ ಮಾತಾಡಿ ಮುಗಿಯುದು ಅಂತ ಇಲ್ಲ, ಅದೇನಂದ್ರೆ ಅಷ್ಟು ಸಲಿಗೆ, ಬೇರೆ ಯಾತ್ರವೂ ಇಲ್ಲ. ಅದು ಬೇರೆ ಯಾತ್ರವು ಅಷ್ಟು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಲೋಕಾಭಿರಾಮ ಮಾತಾಡ್ಲಿಕ್ಕೆ ಸಾಧ್ಯ ಆಗುದು ಅರ್ಜುನ ಹತ್ರ ಮಾತ್ರ. ಯಾಕೆ, ತಂಗಿಯನ್ನು ಕದ್ದುಕೊಂಡು ಹೋಗ್ಲಿಕ್ಕೆ ನೆರವಾದವ ಕೃಷ್ಣ. ಕೃಷ್ಣ ತನ್ನ ತಂಗಿಯನ್ನು ಅರ್ಜುನ ಹಾರಿಸಿಕೊಂಡು ಹೋಗ್ಲಿಕ್ಕೆ ನೆರವಾದಷ್ಟು ಅಷ್ಟು ಸೌಲಭ್ಯ. ಹೀಗೆ ಇದನ್ನ ಹತ್ರ ಸರಿಯಾಗಿ ಮಾತಾಡದೆ ವೇದಾಂತ ಎಲ್ಲ ಧರ್ಮರಾಯನ ಹತ್ರ ಅಂತ, ಬೇರೆ ಕೆಲವು ಸಂಗತಿಗಳು ಭೀಮನ ಹತ್ರ, ಯೋಗಕ್ಷೇಮ ಎಲ್ಲ ನಕುಲ ಸಹದೇವರ ಹತ್ರ. ಸಲಿಗೆಯ ಮಾತು ಅಲ್ಲ ಅದು ಅರ್ಜುನ, ಅದಕ್ಕೆ ಅವನು ಪ್ರಣಯ ಅಂತ ಹೇಳು. ಪ್ರಮಾದಾತ್ ಪ್ರಣಯೇನವಾಪಿ, ಬಹಳ ಸಲಿಗೆಯಿಂದ ಮಾತಾಡಿಬಿಟ್ಟೆ ನಾನು. ಸಖೇತಿ ಮತ್ತು ನೀನು ನಿಜವಾಗಿ ನನ್ನ ಗೆಳೆಯ ಅಂತ ಭಾವಿಸಿ ನಾನು ಮಾತಾಡಿ ಕಥೆ ನೋಡುವಾಗ, ಈಗ ನಿನ್ನನ್ನು ನೋಡುವಾಗ ಏನು ಏನು ಅಂತ ಹೇಳಿದ್ರೆ ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ನೋಡಿ ನೀನು ಎಲ್ಲವನ್ನು ಏನು ಹೇಳೋದು ಕಬಳಿಸತಕ್ಕ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಯಾವ 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 ರಿಯಾಯಿತಿಯೂ ಇಲ್ಲ. ಭೀಷ್ಮರು, ದ್ರೋಣರು, ಅವರು, ಇವರು, ಈ ಯಾರು ಎಲ್ಲರೂ ನಿನ್ನ ಬಾಯಿಯೊಳಗೆ ಸಿಕ್ಕಿ ಜರ್ಜರಿತ ಆಗ್ತಾ ಇದ್ದಾರೆ, ಯಾರಿಗೂ ಯಾವ ರಿಯಾಯಿತಿಯೂ ಇಲ್ಲ ಅಂತ ಬಹಳ ಉದ್ವಿಗ್ನನಾಗಿ, ನಾನು ನಿನ್ನನ್ನು ತಿಳ್ಕೊಂಡದ್ದು ತಪ್ಪಾಯಿತು ಅಂತ ಹೇಳ್ತಾನೆ. ಆ ಮಾತನ್ನು ಅರ್ಜುನನಿಂದ ಕೇಳದೆ ಕೃಷ್ಣನಿಗೆ ಸಮಾಧಾನ ಇದೆ, ನಾನು ತಿಳ್ಕೊಂಡದ್ದು ಬಹಳ ವೈಯಕ್ತಿಕವಾಗಿ ಹೋಯಿತು, ವೈಯಕ್ತಿಕ ಸಂಬಂಧ ಅಂತ ಹೇಳ್ತೇವಲ್ಲ ದೇವರೊಟ್ಟಿಗೆ, ದೇವರೊಟ್ಟಿಗೆ ವೈಯಕ್ತಿಕ ಸಂಬಂಧ ಇದೆ, ವೈಯಕ್ತಿಕ ಸಂಬಂಧ ಇದೆ. ವೈಯಕ್ತಿಕ ಸಂಬಂಧ ಇದ್ದರೆ ದೇವರು ಅದಕ್ಕೆ ಒಪ್ಪಿದಂತೆ ನಟಿಸಿದರೆ ಅದರ ಅರ್ಥ ಎಂತದ್ದು ಅಂದರೆ, ನಿನ್ನನ್ನು ನನ್ನ ಹತ್ತಿರ ಮಾಡಿಕೊಂಡ ಮೇಲೆ ನನ್ನ ನಿಜ ರೂಪವನ್ನು ನಿನಗೆ ಪ್ರಕಟಿಸುವುದಕ್ಕಾಗಿ ನಿನ್ನನ್ನು ನಾನು ಹತ್ತಿರ ಮಾಡಿಕೊಂಡದ್ದು ಅಂತ ಸೂಚಿಸು. ವೈಯಕ್ತಿಕತೆಯನ್ನು ದಾಟು, ವೈಯಕ್ತಿಕತೆಯನ್ನು ದಾಟುವುದಕ್ಕೋಸ್ಕರ ವೈಯಕ್ತಿಕತೆಯನ್ನು ನಟಿಸು. ಹೀಗೆ ಇದೆ ವಿಶ್ವರೂಪವನ್ನು ನೋಡಿ ಬೇಂದ್ರೆಯವರು. ಅದು ನನಗೆ ಬಹಳ ದುಃಖ ಅಂದರೆ ಬಹಳ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ವಿಶ್ವರೂಪವನ್ನು, ಕೃಷ್ಣನೇ ಕೊಟ್ಟ ಕಣ್ಣಿನಿಂದಲೂ ಅವನಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ
ಏನು ಕಾರಣ ಅಂತ ಬೇಂದ್ರೆಯವರು ಊಹಿಸಿ, ಭಗವದ್ಗೀತೆಯಲ್ಲಿಲ್ಲ, ಅವರು ಊಹಿಸಿ ಅವನು ನೋಡಿದ ಅಲ್ಲ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸತ್ತದನ್ನು ಮೊದಲೇ ನೋಡಿದ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಸಂಬಂಧ ಪುತ್ರ ಸ್ನೇಹ ಕೃಷ್ಣನಿಗೆ ಅದು ಇಲ್ಲ, ಕೃಷ್ಣನಿಗೆ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ಆಗಿ ಅವನಿಗೆ ಯಾವುದೂ ಇಲ್ಲ. ಈ ವಿಚಿತ್ರ ಉಂಟಲ್ಲ, ಇದನ್ನು ನಾನು ತಪ್ಪು ತಿಳ್ಕೊಂಡೆ. ಹಾಗೆ ಸ್ವಜನ ಸ್ವಜನ ಈ ಕಥಂ ಸ್ವಜನರನ್ನು ಸ್ವಜನರೆಂದು ಬಗೆಯುವುದು, ಅವರನ್ನು ಅತಿಶಯವಾಗಿ ಪ್ರೀತಿಸುವುದು, ಯಾವುದೋ ಒಂದು ಪರಿತ್ಯಕ್ತ ಭಾವದಿಂದ ಒಳಗಿನ ನರಳುವಿಕೆ ಯಾವ ಮನಸ್ಸುಗಳಲ್ಲಿ ಇರ್ತದೆ ಅವರಿಗೆ ಅದು ಸಹಜ. ಇದು ಪಾಂಡವರ ಕಥೆ, ಮನೋವೇದಕವಾದ ಕಥೆ. ಆದ್ದರಿಂದ ಹೇಳ್ತಾನೆ ಅದು ಈಗ ಬಂತು ಪ್ರಕಟ ಆಯಿತು, ಸ್ವಜನ ಮುನಿ ಕಥಂ ಹತ್ವ ಸುಖಿನ ಶ್ಯಾಮ ಅಂತ ಹೇಳ್ತಾನೆ. ಕೌರವರ ಕಥೆ ಇನ್ನೊಂದು ರೀತಿ ಇದೆ. ಮನಸ್ಸುಗಳು ಅರ್ಥ ಆಗದೆ ನಮಗೆ ಯಾವ ಯೋಗವೂ ಅರ್ಥ ಆಗುದಿಲ್ಲ. ಕರ್ಮಯೋಗ, ಭಕ್ತಿಯೋಗ, ಇನ್ನು ಯಾವ ಯೋಗಗಳಿದ್ದರೂ ಕೂಡ ಮನಸ್ಸುಗಳು ಹೇಗೆ ಕೆಲಸ ಮಾಡ್ತದೆ, ಮನಸ್ಸುಗಳ ಮೇಲೆ ಬಿದ್ದ ಪ್ರಭಾವ ಎಂಥದ್ದು, ಒಂದು ಮನಸ್ಸು ಯಾಕೆ ಹೀಗೆ ಮಾಡ್ತದೆ, ಯಾಕೆ ನಾನಾ ರೀತಿಯಲ್ಲಿ ಯಾಕೆ ಮಾಡ್ತದೆ. ಇದು ಕೌರವರದ್ದು ಏನು ಅಂದರೆ ಅವರು ಪರಿತ್ಯಕ್ತವೇ, ತಾಯಿಯೇ ಬೇಡ ಅಂತ ಬಿಟ್ಟದ್ದು, ತಾಯಿಯೇ ಬೇಡ ಅಂತ ಪತನಾದದ್ದು. ಅದನ್ನು ಮತ್ತೆ ವ್ಯಾಸರು ಸಾಕಿದ್ದು. ವ್ಯಾಸರ ತಾಯ್ತನ ಅಂದರೆ ಗಂಧಾರಿಗಿಂತ ಹೆಚ್ಚು ಆಯ್ತಾ. ಅವರಲ್ಲಿಯೂ ಈ ಪರಿತ್ಯಕ್ತ ಭಾವ ಇದೆ, ಯಾರಲ್ಲಿ, ಕೌರವರಲ್ಲಿಯೂ ಇದೆ, ಪಾಂಡವರಲ್ಲಿ ಇದ್ದ ಹಾಗೆ. ಆದರೆ ಪರಿತ್ಯಕ್ತ ಭಾವ ಇದ್ದವರಲ್ಲಿ ಅಂದರೆ ನಮಗೆ ಯಾರಿಲ್ಲ, ನಮ್ಮನ್ನು ಹೀಗೆ ಒಂದು ಒಂದು ವಿ ಆರ್ ಡಿಸ್ಕಾರ್ಡೆಡ್ ಅಂತ ಆ ರೀತಿಯ ಭಾವ ಇದ್ದವರಲ್ಲಿ ಎರಡು ರೀತಿ ಇರ್ತದೆ, ಒಂದು ಪಾಂಡವರ ರೀತಿ, ಒಂದು ಕೌರವರ ರೀತಿ. ಪಾಂಡವರ ರೀತಿ ಇದು, ಯಾರನ್ನಾದರೂ ಹಚ್ಚಿಕೊಂಡ್ರೆ ವಿಪರೀತ ಭೀಷ್ಮ ದ್ರೋಣ ಇವರು ಹೀಗೆ, ಕೃಷ್ಣ ಹೀಗೆ ಇವರನ್ನು ಹಚ್ಚಿಕೊಳ್ಳುವ. ಕೌರವರು ಯಾರನ್ನೂ ಹಚ್ಚಿಕೊಳ್ಳುವವರಲ್ಲ, ಎಲ್ಲರನ್ನೂ ಕೂಡ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸುವವರು. ಲೋಕದಲ್ಲಿ ಇಂಥವರು ಇದ್ದಾರೆ, ಎಲ್ಲರ ಹತ್ರ ಪ್ರೀತಿ ಇದೆ, ಪ್ರೀತಿ ತೋರಿಸ್ತಾರೆ, ಅದು ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಕೆಲಸ ಆಗುವಲ್ಲಿ ವರೆಗೆ ಒಂದು ಮಾತಿದೆ, ಅವರನ್ನು ಉಪಯೋಗಿಸಿಕೊಳ್ಳಿ. ಈ ಉಪಯೋಗಿಸುವುದು ಉಂಟಲ್ಲ, ಯಾವುದಕ್ಕೆ, ನಮ್ಮ ಉದ್ದೇಶಕ್ಕೆ, ನಮ್ಮ ಸ್ವಾರ್ಥಕ್ಕೆ. ಅಷ್ಟರಮಟ್ಟಿಗೆ ಅವರೆಲ್ಲ ವ್ಯಾವಹಾರಿಕವಾಗಿ ಎಲ್ಲ ಅವರಲ್ಲಿ ರೀತಿಯಂತ ತೋರಿಸ್ತಾರೆ. ಕೃಷ್ಣ ಕರ್ಣ ಮತ್ತು ದುರ್ಯೋಧನ ಅದೊಂದು ಅಪವಾದ, ಒಂದು ಸಂದರ್ಭ. ಉಳಿದ ಎಲ್ಲರಲ್ಲಿಯೂ ಕೂಡ ಕೌರವರಿಗೆ ಇದ್ದದ್ದು ಸ್ವಹಿತಾಸಕ್ತಿಯ ಮೂಲಕ ಪ್ರಕಟವಾಗತಕ್ಕ ಸ್ವಜನ ಪ್ರೇಮ ಅಷ್ಟೇ. ಮೂಲತಃ ಎಂಥದ್ದು ಅಂದರೆ ಯಾರನ್ನು ಅವರು ತಮ್ಮ ಸ್ವಾರ್ಥಕ್ಕೆ ಬಲಿ ಕೊಡುವುದಕ್ಕೆ ಅವರು ಹೇಸುವವರಲ್ಲ. ಲೋಕದಲ್ಲಿ ಎರಡು ರೀತಿ ಇದೆ, ಈ ಎರಡು ರೀತಿಯನ್ನು ಮಹಾಭಾರತದಲ್ಲಿ ನಾವು ಕೌರವರಲ್ಲಿ ಒಂದು ಬಗೆಯಲ್ಲಿ ಕಾಣ್ತೇವೆ, ಪಾಂಡವರಲ್ಲಿ ಮತ್ತೊಂದು ಬಗೆಯಲ್ಲಿ. ಹೀಗೆ ಸ್ವಜನರನ್ನು ಕೊಲ್ಲುವುದು ಹೇಗೆ, ಕೊಂದರೆ ನಾವು ಸುಖಿಗಳಾಗುವುದು ಹೇಗೆ ಎನ್ನುವುದು ಇಡೀ ಅರ್ಜುನನ ವಿಷಾದ ಗೀತೆಯ ತಂಬೂರಿಯ ಏಕತಾರಿಯನ್ನು ಹಿಡಿದರೆ ಅದರಲ್ಲಿ ಬರತಕ್ಕ ಒಂದೇ ನಾದ ಹೇಗೆ ಹೇಗೆ ಹೇಗೆ. ಇದು ಸಾಧ್ಯವೋ, ಇದು ಸರಿಯೋ, ಹಾಗಾದರೆ ಮತ್ತೇನು ಮಾಡಬೇಕು? ನಾನು ಕಳೆದ ಬಾರಿ ಹೇಳಿದ್ದೆ, ಈ ರೀತಿಯ ಒಂದು ಖಿನ್ನತೆ ವಿಷಾದ ಬರಬೇಕು, ಉಂಟಾಗಬೇಕು. ಉಂಟಾದರೆ ನಮಗೆ ಅನುಕೂಲ ಎನ್ನುವುದು ಕೌರವನ ಅಂದರೆ ದುರ್ಯೋಧನನ ಅಪೇಕ್ಷೆಯಾಗಿತ್ತು. ಅವನಿಗೆ ಇದು ಗೊತ್ತಿತ್ತು, ಇನ್ನೊಬ್ಬರನ್ನು ತಮ್ಮ ಉದ್ದೇಶಕ್ಕೆ ಬಳಸುವವರಿಗೆ ಸೈಕಾಲಜಿ ಚೆನ್ನಾಗಿ ಗೊತ್ತಿರುತ್ತದೆ. ಬಲಿಯಾಗುವವರಿಗೆ ಮತ್ತೆ ಗೊತ್ತಾಗುದು, ಗೊತ್ತಾಗುವುದಾದರೆ, ಇಲ್ಲದಿದ್ದರೆ ಗೊತ್ತಾಗುವುದು ಹೀಗೆ. ಇನ್ನೊಬ್ಬರು ನನ್ನ ಉದ್ದೇಶಕ್ಕೆ ಬಲಿ ಮಾಡುವುದು ಹೇಗೆ, ನಾನು ಅವನ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸುವುದು ಹೇಗೆ ಅಂತ ಯೋಚನೆ ಮಾಡ್ತೇವಲ್ಲ. ಇನ್ನೊಬ್ಬರ ಸೈಕಾಲಜಿ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಸೈಕಿಯಾಟ್ರಿಸ್ಟ್ಗಳೇ, ಇನ್ನೊಬ್ಬರ ಬಗ್ಗೆ ಅಷ್ಟೇ, ತಮ್ಮ ಬಗ್ಗೆ ಅಲ್ಲ ಅಷ್ಟೇ. ಲೋಕದಲ್ಲಿ ಇರುವ ಕರ್ಮ ಹೀಗೆ, ಎಲ್ಲ ಬುದ್ಧಿವಂತರೇ, ಏನು ನಮಗೆ ಡಿಗ್ರಿ ಬೇಡ, ಏನು ಬೇಡ, ಲೋಕದಲ್ಲಿ ಹೇಗೆ ನಡೀತದೆ
ಇನ್ನೊಬ್ಬರನ್ನು ಉಪಯೋಗಿಸಿಕೊಳ್ಳುವುದು ಹೇಗೆ ತಮ್ಮ ಉದ್ದೇಶಕ್ಕೆ? ಅದು ಶಂಕರಾಚಾರ್ಯವರು, ತಮ್ಮದು ಮಾತ್ರ ಗೊತ್ತಿಲ್ಲ. ಇಷ್ಟೇ ಇದು ಒಳಗಡೆ ತಿಳಿದರೆ ಆಯಿತು, ಹೊರಗಡೆ ಹೊರಗಡೆ ತಿಳಿದರೆ ಎಲ್ಲ ಶಾಸ್ತ್ರವೂ ಇದೆ. ಒಳಗಡೆ ಇರುವುದುಂಟಲ್ಲ, ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಆಯ್ತು, ಕೌರವರಿಗೆ ಇದು ಹೀಗೆ ಯಾರಿಗಾದರೂ ಹೀಗೆ ಆಗಬೇಕು, ಪಾಂಡವರಿಗೆ ಹೀಗೆ ಆಗಬೇಕು. ಯುದ್ಧವೇ ಬೇಡ, ಯುದ್ಧವೇ ಆಗದೆ, ಯಾಕಂದರೆ ಈ ರೀತಿಯ ಒಂದು ಖಿನ್ನತೆ, ಒಂದು ಡಿಪ್ರೆಷನ್ ಪಾಂಡವರಿಗೆ ಬಂದರೆ ಮತ್ತೆ ಯುದ್ಧ ಆಗಲಿಕ್ಕಿಲ್ಲ. ಯಾಕಂದರೆ ಇಡೀ ಎಲ್ಲ ಇರುವುದು ಅರ್ಜುನನ ಮೇಲೆ, ಅದು ಅವಲಂಬಿತವಾಗಿದೆ ಪಾಂಡವರ ಶಕ್ತಿ. ಆಶ್ಚರ್ಯ ಅಂತ ಹೇಳಿದರೆ ಇದು ಕೃಷ್ಣನಿಗೆ ಗೊತ್ತಿದೆ. ಅದು ಹೇಗೆ ಇದೆ, ಆ ಸಂದರ್ಭ ಹೇಗಿದೆ ಅಂದರೆ ಇದು ಕೃಷ್ಣನಿಗೆ ಗೊತ್ತಿದೆ. ಗೊತ್ತಿದ್ದರಿಂದ ಅವನು ಈಗ ಅವನಿಗೆ ಗೊತ್ತಿದೆ ಷಡ್ಯಂತ್ರ ಒಂದು ನಡೆದಿದೆ ಅಂತ. ಗೊತ್ತಿದ್ದರೆ ಅವನು ಮಾಡಬೇಕಾದೇನು ಯೋಚನೆ ಮಾಡಿ, ಶತ್ರುಗಳ ಷಡ್ಯಂತ್ರಕ್ಕೆ ಈಗ ಅರ್ಜುನ ಅಥವಾ ಪಾಂಡವರು ಬಲಿಯಾಗಬಹುದು ಅಂತ ಗೊತ್ತಿದ್ದರೆ ಕೃಷ್ಣ ಏನು ಮಾಡಬೇಕು? ಬಲಿಯಾಗಬಾರ್ದು, ಬಲಿಯಾಗಬಾರ್ದು. ಬಲಿಯಾಗದಂತ ಗೊತ್ತಿದ್ದದಕ್ಕೆ ಫಲ ಅಲ್ವ ಅದು. ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದರೆ ಮತ್ತೆ ಯಾಕೆ ನೀನು ಇಲ್ಲ ಅಂತ ಆಗ್ತದೆ. ಮೊದಲೇ ಗೊತ್ತಿದೆ ಕೃಷ್ಣನಿಗೆ, ಆದ್ದರಿಂದ ಅವನು ಹೀಗಾಗಬಾರದು, ಈ ಅಂದರೆ ಯುದ್ಧ ಆಗಬೇಕು, ಈ ರೀತಿಯ ಒಂದು ಪ್ರಕರಣ ಅಂದರೆ ಅನಿರೀಕ್ಷಿತವಾಗಿರತಕ್ಕ ಪ್ರಕರಣ ನಡೀಬಾರದು ಅಂತ ಕೃಷ್ಣನಿಗೆ, ಅವನಿಗೆ ಎಲ್ಲ ಗೊತ್ತಿದ್ದರಿಂದ ಅವನು ಅದನ್ನು ಮಾಡಬೇಕು ಮಾಡಿದ್ದಾನೆ. ಮಾಡಿದ ಎಷ್ಟು ವ್ಯಾವಹಾರಿಕವಾದ ಮಾತುಗಳನ್ನು ಹೇಳಿದ್ದಾನೆ ಅದು ನನಗೆ ಅಂತ ಹೇಳಿದ್ರೆ ಕೃಷ್ಣ ಮಾತ್ರ ಅದನ್ನು ನಿರಾತಂಕವಾಗಿ ಹೇಳಿದ್ದಾನೆ. ತುಷ್ಯಂತಿ ತವಾ ಹಿತಾಹ, ನಿನ್ನ ಶತ್ರುಗಳಿಗೆ ನೀನು ಹೀಗೆ ಕೊರಗು ಹಿಡಿದು ಗಂಡಿಯ ಕೆಳಗೆ ಬಿದ್ದು ನನಗೇನು ಮಾಡ, ಈ ಚಿತ್ರ ನೋಡಿದರೆ ಅವರಿಗೆ ಹೊಟ್ಟೆಗೆ ಹಾಲು ಕುಡಿದಾಗ ತುಷ್ಯಂತಿ, ಎಷ್ಟು ಸಂತೋಷ ಉಂಟಾಗ್ತದೆ ಅವರಿಗೆ. ತವಾ ಹಿತಾಹ, ಅವರಿಗೆ ಇದೇ ಬೇಕಾದ, ನೀನು ಅವರಿಗೆ ಅದನ್ನು ಯುದ್ಧ ಮಾಡೋದಕ್ಕೆ ಮೊದಲೇ ನೀನು ಅವರಿಗೆ ಬೇಕಾದನ್ನು ನೀನೇನು ನಿನ್ನ ಜಯವನ್ನು ಅವರಿಗೆ ಮೊದಲೇ ಅರ್ಪಿಸಿದಾಗ ಯಾಸ್ಯಸಿ ಲಾಘವಂ, ನೀನು ಈಗ ಎಂತಾಗ್ತಿ ಗೊತ್ತುಂಟ, ಹಗರಾಗ್ತಿ ಕಳಪೆಯಾಗಿ ಹೋಗ್ತಿ. ಒಬ್ಬ ಮನುಷ್ಯನಿಗೆ, ಒಬ್ಬ ಸ್ವಾಭಿಮಾನಿಗೆ ಹೀಗೆ ಒಂದು ತನ್ನ ಒಂದು ಪ್ರತಿಮೆಯೇ ಭಂಗವಾಗಿ ಹೋಗುವುದಕ್ಕಿಂತ ಸಾಯುವುದೊಳ್ಳೆಯದು ಅಂತ ಹೇಳ್ತಾನೆ ಕೃಷ್ಣ. ವ್ಯಾವಹಾರಿಕವಾಗಿ ಹೇಳ ಬೇಕಾದ ಮಾತುಗಳೆಲ್ಲವನ್ನೂ ಕೃಷ್ಣ ಹೇಳದೆ ಬಾಕಿಯಾದದ್ದಿಲ್ಲ. ಆಶ್ಚರ್ಯ ಅಲ್ವ ಇದು? ಅಂದರೆ ಆಶ್ಚರ್ಯ ಅಲ್ವ ಅಂತ ಹೇಳಿದರೆ ಅಲ್ಲಿ ಒಂದು ಗುಟ್ಟಿದೆ. ಕೃಷ್ಣನಿಗೆ ನಿಜವಾಗಿ ಬೇಕಾದದ್ದೇನು? ಇನ್ನು ಹೀಗಾಗಬೇಕು ಅಂತ ಹೇಳ್ತಾ ಇರೋದು, ಕ್ಲಿಯರ್ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಹೀಗ ಆಗಬೇಕು, ಇಂಥ ಒಂದು ಜೀವನ ಮರಣ ಸಂಕಟ ಕೃಷ್ಣನಿಗೂ ಅರ್ಜುನನಿಗೂ ಉಂಟಾಗಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎನ್ನುವ ಸ್ಥಿತಿ ಉಂಟಾಗಬೇಕು. ಇಷ್ಟರವರೆಗೆ ಮಾಡಿಕೊಂಡು ಬಂದಂತಹ ಜೀವನದಲ್ಲಿ ಈಗ ನನ್ನ ಮನಸ್ಸಿನಲ್ಲಿ ಬಹಳ ಉತ್ಕಟವಾಗಿ ಉಂಟಾಗಿರತಕ್ಕ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾಗಬೇಕು. ಹೊಸ ತಿರುವು ಉಂಟಾಗಬೇಕು. ಹೊಸ ತಿರುವು ಉಂಟಾಗದೆ ಪ್ರಜ್ಞೆಗೆ ವಿಕಾಸವೇ ಇಲ್ಲ. ಅದು ಉಂಟಾಗಬೇಕು. ಅದು ಉಂಟಾಗದೆ ಕೃಷ್ಣನಿಗೆ ಕೈ ಕೈ ಹಾಕ್ಲಿಕ್ಕಾಗಲ್ಲ. ಅದನ್ನು ಬಲಾತ್ಕಾರ ಮಾಡಿ ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಲಾತ್ಕಾರವಾಗಿ ಉಂಟು ಮಾಡೋದಾಗಿದ್ದರೆ ಅದು ಉಂಟಾಗುವುದೇ ಇಲ್ಲ, ಕೃತಕವಾಗ್ತದೆ. ಸ್ವಾಭಾವಿಕವಾಗಿ ಅವನಿಗೆ ಉಂಟಾಗಿ ಉಂಟಾಗಿ ಅವನು ನನಗೆ ದಾರಿ ತೋರಿಸ್ತು ಅಂತ ತನ್ನನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡದೆ ಮಾತಾಡಲಿಕ್ಕಾಗುವುದಿಲ್ಲ. ದೇವರು ತನಗೆ ತಾನೇ ಹಾಕಿಕೊಂಡ, ಮನುಷ್ಯರ ಒಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಈ ಲೋಕಕ್ಕೆ ಇಳಿದು ಬಂದ ಭಗವಂತ ಈ ವ್ಯವಹಾರ ಮಾಡುವುದಕ್ಕೋಸ್ಕರ ತನಗೆ ತಾನೇ ಹಾಕಿಕೊಂಡ ನಿರ್ಬಂಧಗಳು ಎಷ್ಟು ಎಷ್ಟು ಅವನ ಮನುಷ್ಯರ ಮೇಲೆ ಪ್ರೀತಿ ಅಂದರೆ ಮನುಷ್ಯರ ಸ್ವಾತಂತ್ರ್ಯಕ್ಕೆ ಭಂಗವೇ ಸ್ವಾತಂತ್ರ್ಯಕ್ಕೆ ಭಂಗವನ್ನು ಬಂದು ಅವನು ಮಾಡೋದ ಕೈ ಹಾಕಿದಾಗ ಈತೆಲ್ಲ ಉಂಟಾಗ ಸೃಷ್ಟಿಯೇ ಇರಲಿಲ್ಲ. ಅವಾಗ ನಾವೇ ಕೇಳ್ತಿದ್ದೆ ಮತ್ತೆ ಸೃಷ್ಟಿ ಯಾಕೆ ಮಾಡಿದ್ವಿ, ನಮ್ಮನ್ನು ಸೃಷ್ಟಿ ಮಾಡಿದ್ಯಾಕೆ ಅಂತ ಅಪ್ಪ ಮಂತ್ರ ಹತ್ರ ಕೇಳುವ ಮಕ್ಕಳಿದ್ದಾರೆ.
ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂತ ಅಂದ್ರೆ ಏನು ಅಂದ್ರೆ ನಮಗೆ ಬೇಕಾದ ಸ್ವಾತಂತ್ರ್ಯ ಕೊಡೋದಿದ್ರೆ ನಾವು ಏನು ನಿಮ್ಮ ಅಚ್ಚ ಹೀಗಿದೆ. ಅದರಿಂದ ಬಹಳ ಜಾಗೃತೆಯಲ್ಲಿ ಕೃಷ್ಣ ಈ ಎಲ್ಲ ನಿರ್ಬಂಧವನ್ನು ತಾನೇ ಹಾಕಿಕೊಂಡು ಆದರೂ ಭಗವಂತನಿಗೆ ತನ್ನ ತಾನು ಹೇಳಬೇಕಾದ ಮಾತನ್ನು ಹೇಳಿ ಹೋಗ್ಬೇಕಲ್ಲ. ಭಗವದ್ಗೀತೆಯನ್ನು ಕೃಷ್ಣ ಹೇಳುವಲ್ಲಿಯ ತನಕ ಕೃಷ್ಣ ಇಷ್ಟು ದೊಡ್ಡ ಜ್ಞಾನಿ ಅಂತ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿತ್ತು. ಭೀಷ್ಮನಿಗೆ ಗೊತ್ತಿತ್ತು, ವ್ಯಾಸರಿಗೆ ಗೊತ್ತಿತ್ತು, ಈಗ ಕೆಲವರಿಗೆ ಗೊತ್ತಿದ್ದವರಿಗೆ ಗೊತ್ತಿತ್ತು, ಹತ್ತಿರ ಇದ್ದವರಿಗೆ ಎಲ್ಲರಿಗೂ ಗೊತ್ತಿತ್ತು ಅಂತಲ್ಲ, ಹತ್ತಿರ ಇದ್ದವರಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಭಗವದ್ಗೀತೆಯನ್ನು ಅರ್ಜುನನಿಗೆ ರಣರಂಗದ ಮಧ್ಯದಲ್ಲೂ ನಿಂತು ಅಭೂತಪೂರ್ವವಾಗಿ ಹೀಗೆ ಹೇಳಿದ್ರೆ ಓ ಸ್ಪೆಷಲ್ ಇವನು ಅಂತ ಕೆಲವರಿಗಾದ್ರು ಗೊತ್ತಾಯ್ತು ಅಂತ ಹೇಳ್ತಾರೆ. ಅದಿರಲಿ, ಕೃಷ್ಣನಿಗೆ ಇವನಲ್ಲಿ ಇದು ಉಂಟಾಗಬೇಕು. ಉಂಟಾಗಬೇಕಾದ್ರೆ ಷಡ್ಯಂತ್ರ ಅಂತ ಗೊತ್ತಾಗಿದೆ, ಕೌರವನ ಷಡ್ಯಂತ್ರ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಕೌರವನಿಗೆ ಇವನಿಗೆ ಇಂಥದ್ದು ಬಂದದ್ದನ್ನು ಅವನು ಒಂದು ವೇಳೆ ಆಗಲೇ ಅವನು ನೋಡಿದ್ರೆ ಅವನಿಗೆ ಬಹಳ ಖುಷಿಯಾಗ್ತಿತ್ತು ಅಂತ ಊಹಿಸಲಿಕ್ಕಾಗ್ತದೆ. ಹೀಗೆಲ್ಲ ಆಗಿದೆ. ಆದುದರಿಂದ ಇದು ಇವನಲ್ಲಿ ಉಂಟಾಗಬಾರದು ಎನ್ನುವ ವ್ಯಾವಹಾರಿಕವಾದ ಮಾತನ್ನು ಕೂಡ ಅವನ ಬಾಯಿಂದ ಹೇಳಿಸಿದ್ದಾನೆ ಕೃಷ್ಣ ಹೇಳಿದ್ದಾನೆ. ಆಂತರ್ಯದಲ್ಲಿ ಹೀಗೆ ಆದದ್ದವನಿಗೆ ತುಂಬ ಸಂತೋಷ ಆಗಿದೆ. ಯಾಕೆಂದ್ರೆ ತನ್ನ ವಿಷಯವನ್ನು ಪ್ರಕಟ ಮಾಡಲಿಕ್ಕೆ ಈಗ ಒಂದು ಆಸ್ಪದ ಆಯಿತು. ರಹಸ್ಯ ಏನು ಜೀವನದ್ದು ಅಂತ ಹೇಳಲಿಕ್ಕೆ ರಹಸ್ಯ ಇಟ್ಕೊಂಡವರಿಗೆ ರಹಸ್ಯ ಇದ್ದವರಿಗೆ ಅದು ಒಂದೇ ವಿಷಯ, ಬೇರೆ ಯಾವುದು ಅವರಿಗೆ ಏನನ್ನು ಮಾಡಲಿ ಅವರು ಬಿಡಲಿ ಅವರಿಗೆ ಇರುವುದೊಂದು, ಇದನ್ನು ಯಾರ ಹತ್ರ ಹೇಳುವುದು ಹುಡುಕುದು ಇಡೀ ಜೀವನದಲ್ಲಿ ಹುಡುಕುವುದು ಅದು ಒಂದು ರಹಸ್ಯ ಇದೆ. ಉಪನಿಷತ್ತಂದ ಅರ್ಥ ಏನು, ಪದದ ಅರ್ಥ ಏನು, ರಹಸ್ಯ ಅಂತ ಅರ್ಥ, ಮತ್ತೆಲ್ಲ ಬೇರೆ ಬೇರೆ ಅರ್ಥಗಳು, ರಹಸ್ಯ ಪರಮರಹಸ್ಯ ಅಂತ ಅದನ್ನು ಹೇಳಬೇಕು. ಬಂದದ ಯಾಕೆ ಮತ್ತೆ ಅವ ಅದೇ ಹೇಳದೆ ಅವನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ ಹೋದ್ರೆ ಹೋದ ಆಗಲ್ಲ, ಬಂದ್ರೆ ಬಂದ ಹಾಗಲ್ಲ. ಅದು ಹೇಳದೆ ಹೋದ್ರೆ ಹೇಳಬೇಕಾದ್ರೆ ಬಲತ್ಕಾರ ಮಾಡಿ ನನಗೊಂದು ಕತೆ ಒಂದು ಬನ್ನಿ, ಇಲ್ಲಿ ನಿಮ್ಮ ಕೆಲಸ ಬಿಟ್ಟು ಬನ್ನಿ, ನಾನು ಹೇಳ್ತೇನೆ. ಹಾಗಾಗುದಿಲ್ಲ, ಯಾಕೆಂದ್ರೆ ಅದು ಜೀವನವನ್ನು ಬದಲಿಸತಕ್ಕ ಸಂಗತಿ, ವ್ಯಕ್ತಿತ್ವವನ್ನು ಬದಲಿಸತಕ್ಕ ಸಂಗತಿ. ಅದನ್ನು ಕೇಳಿದವನ ಆ ರಹಸ್ಯವನ್ನು ಯಾರಿಗೆ ಉಸುರಿದ ಆ ರಹಸ್ಯವನ್ನು ಕೇಳಿದ ಅವನ ವ್ಯಕ್ತಿತ್ವ ಬದಲಾಗಲಿ ಅಂತ ನೀವು ಹೇಳಿದ್ದೆ ಯಾಕೆ ಮತ್ತೆ ವ್ಯರ್ಥ ಆಗ್ತದೆ? ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಅಲ್ಲ ಅವನು, ದೇವರು. ವ್ಯಕ್ತಿತ್ವ ಬದಲಾಗಬೇಕಾದ್ರೆ ಬಲತ್ಕಾರವಾಗಿ ಬದಲಾಗುವುದು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಸ್ವಾಭಾವಿಕವಾಗಿರ್ತಕ್ಕ ಪ್ರಶ್ನೆ ಉಂಟಾಗಬೇಕು. ಉಂಟಾಗಲಿ ಇಂಥ ಒಳಗೆ ಹಾರೈಕೆ, ಹೊರಗಿನ ಮಾತು ಹೇಗಂದ್ರೆ ನಿನ್ನನ್ನು ಹೀಗೆಲ್ಲ ನೀನು ಮಾತಾಡಿದ್ರೆ, ಹೀಗೆಲ್ಲ ನೀನು ಕೂತ್ರೆ ಎಲ್ಲರೂ ಆಗಾಡ್ತಾರೆ ಅಂತ ಯಾವಾಗಲೂ ಯೋಚನೆ ಮಾಡುದು. ಕುಮಾರವ್ಯಾಸನ ಅವ್ರ ಮಾತಿದೆ ಅಲ್ಲ, ಯಮಗೆ ಸರಿ ಇತ್ತಂಡ ಅಂತ ಕೃಷ್ಣ ಹೇಳಿದ ಮಾತಿಗೆ ಎಷ್ಟು ಅರ್ಥ. ಕೌರವನ ಇಚ್ಛೆ ತನಗೆ ಮೊದಲೇ ಗೊತ್ತಾಗಿ ಅದು ನೆರವೇರುವುದು ಬೇಡ ಅಂತ ತಾನು ಅವನ ಶತ್ರು ಸ್ಥಾನದಲ್ಲಿ ಇರುವುದರಿಂದ, ಅರ್ಜುನನ ಸಾರಥಿಯಾಗಿರುವುದರಿಂದ ಅರ್ಜುನನಿಗೆ ಹಾಗೆ ಆಗಬಾರದು ಅಂತ ತಾನು ಬಯಸುವುದು ತೀರಾ ಸ್ವಾಭಾವಿಕವಾದ ಸಂಗತಿಯಾಗಿ ಗ್ರಹಿಸಿ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅಂತರಂಗದಲ್ಲಿ ಕೌರವ ಏನು ಬಯಸಿದಾಗ ಹಾಗೆ ಆಗಬೇಕು ಅಂತ ಯಮಗೆ ಸರಿ ತಾನೆ. ಕೌರವ ಬಯಸಿದ ಅದು ನನಗೆ ಬೇಕಾದ್ದನ್ನೇ ಬಯಸಿದ್ದ. ಅವನು ಬೇರೆ ಯಾವುದೇ ಯಾವ ಮಟ್ಟದಲ್ಲಿ ಬೇಕಾದರೂ ಬಯಸಲಿ, ಯಾವ ಅರ್ಥದಲ್ಲಿ ಬೇಕಾದರೂ ಬಯಸಲಿ, ದುಷ್ಟ ಯಾವ ಅರ್ಥದಲ್ಲಿ ಬೇಕಾದರೂ ಬಯಸಲಿ, ಅದನ್ನು ನನಗೆ ಬೇಕಾದ ಹಾಗೆ ಮಾರ್ಪಡಿಸಲಿಕ್ಕೆ ನನಗೆ ಗೊತ್ತಿದೆ. ಆದ್ದರಿಂದ ಅದು ನನಗೆ ಅದು ನನ್ನದೇ ಇಚ್ಛೆ. ಕೌರವ ಹೀಗೆ ಮಾಡಿದ್ದುಂಟಲ್ಲ, ಅವನು ಸ್ವಾರ್ಥ ಇರ್ಬೋದು, ಲೋಕದಲ್ಲಿ ನಾನಾ ರೀತಿ ವ್ಯಾಖ್ಯಾನ ಮಾಡಿ ಸ್ವಾರ್ಥವೇ ಅಲ್ಲ ಅಂತಲೂ ಅಲ್ಲ, ಆದರೆ ಅರ್ಥ ಆದರೆ ಏನು, ಅವನು ಸ್ವಾಸ್ತಿ ಅವನು ಹಾಗೆ ಮಾಡಲಿ, ಆಗ ಮಾಡಿದರೆ ನನಗೆ ಬೇಕಾದ ಮಾತನ್ನು ಅರ್ಜುನನ ಕಿವಿಯಲ್ಲಿ ಹೇಳುವುದಕ್ಕೆ ಯೋಗ್ಯತೆ ಅರ್ಜುನನಲ್ಲಿ ಉಂಟಾಗುತ್ತದೆ, ಆಗ ಮಾತ್ರ. ಹಾಗಾಗಿ ಕೌರವನೇ ಒಂದು ಥ್ಯಾಂಕ್ಸ್ ಮಾಡಿದ್ದಲ್ಲ ಹಾಗೆ ವಿಚಿತ್ರ. ಈ ಯಾವ ರಹಸ್ಯಗಳು ಕೂಡ ಅರ್ಜುನನಿಗೆ ಗೊತ್ತಿಲ್ಲ, ಗೊತ್ತಿರೋ ಸಾಧ್ಯತೆ ಇದ್ರೆ ಅದು ಅದು ಕೌರವನಿಗೆ. ಬಹಳ ಷಡ್ಯಂತ್ರಗಳನ್ನು ಮಾಡುವವರಿಗೆ ದೇವರ ಷಡ್ಯಂತ್ರ ಆದರೂ ಒಂದು ಸ್ವಲ್ಪ ಗೊತ್ತಾಗಿರ್ತದೆ.
ಅದು ಗೊತ್ತಾಗ ಬಹಳ ಬಹಳ ವಿಚಿತ್ರಗಳೆಲ್ಲ ಇದ್ದಾವೆ. ಹೀಗೆ ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಎಷ್ಟು ಹುಚ್ಚಿಡಿದೆ ಅಂದ್ರೆ, ಯಮಗೆ ಸರಿ ಇತ್ತಂಡ ಅಂತ ಹೇಳ್ತಾನಲ್ಲ ಅದಕ್ಕೆ, ಅದನ್ನು ಹೀಗೆ ನಾವು ಅದನ್ನು ನೋಡಿ ನೋಡುವಾಗ ಈ ಕವಿವಾಣಿ ಕುಮಾರವ್ಯಾಸ ಕೃಷ್ಣನ ಭಕ್ತ ಹೌದು, ಮತ್ತೆ ಕವಿಗಳಿಗೆ ವ್ಯಾಸರ ಹಾಗೆ ಅವರು ದುಷ್ಟರನ್ನು ಸಾಕುವುದು ಅನಿವಾರ್ಯ. ವ್ಯಾಸರು ಕೌರವ ಮಕ್ಕಳನ್ನು ಸಾಕಿದ್ರು ತುಪ್ಪದ ಕೊಡದಲ್ಲಿ ಇಟ್ಟು, ಹರಿ ಪ್ರೀತಿಯಿಂದ ಅಂತ ಅರ್ಥ ಅಲ್ವಾ ಅದಕ್ಕೆ, ತುಪ್ಪದ ಕೊಡದಲ್ಲಿ ಸಾಕಿದ್ರು ಅಂದ್ರೆ ಅದೇನು ವೈಜ್ಞಾನಿಕವಾದ ಏನಿದ್ರು ಕೂಡ ಅದ ಅರ್ಥ ಏನು, ಅಷ್ಟು ಪ್ರೀತಿಯಿಂದ ತಾಯಿ ಇಲ್ಲದ ಮಕ್ಕಳು ಅಂತ ಅಷ್ಟು ಪ್ರೀತಿಯಿಂದ. ಹಾಗೆ ಕವಿಗೆ ಯಾರನ್ನು ಬಿಟ್ಟಾಕಿ ಕೂಡ ಅವನ ಕಾವ್ಯದಲ್ಲಿ ಎಲ್ಲ ಪಾತ್ರಗಳು ಬೇಕು ಅವನಿಗೆ, ಅದೊಂದು ಪಾತ್ರ ನನ್ನ ಕಾವ್ಯದಲ್ಲಿ ಇದೊಂದು ಪಾತ್ರ ನಾನು ಎಲ್ಲಿ ಹಾಕುದೀರ ಅಂತ ಅವನಿಗೆ, ಅದು ಅವನಿಗೆ ಅದೊಂದು ಲಾಲನೆಯ ದಾರಿ. ಕವಿಗೆ ಯಾವ ಪಾತ್ರವನ್ನು ಕೂಡ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ದೇವರ ಹಾಗೆ ದೇವರಿಗೂ ಕೂಡ ಯಾರನ್ನು ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರಲ್ಲಿದ್ದೇನೆ ಅಂತ ಹೇಳ್ತಾನೆ ಎಲ್ಲರಲ್ಲಿ ಇದ್ದೇನೆ ಅಂತ ಹೇಳುವ ಭಗವಂತ ಎಲ್ಲಿಯೋ ಹೇಳಿದ ಮಾತು ಕೌರವನ ಕಿವಿಗೆ ಬಿದ್ದು ಕೌರವನ ಬಾಯಿಂದ ಕೃಷ್ಣನೇ ಕೌರವನ ಬಾಯಿಂದ ಕುಮಾರವ್ಯಾಸನೇ ಹೇಳಿಸ್ತಾನೆ. ಎನ್ನ ದೇಹದಲ್ಲಿದ್ದು ಎನ್ನ ಹೃದಯದಲ್ಲಿದ್ದು ನನ್ನ ಹೃದಯದಲ್ಲಿ ಕೂತು ಸಂಧಾನದ ಮಾತನ್ನು ನೀನೇ ಆಡಿದ ಮಾತನ್ನು ಅದನ್ನು ಅದಕ್ಕೆ ಒಪ್ಪದ ಹಾಗೆ ನೀನೇ ಮಾಡ್ತಾ ಇದ್ದೀನಿ ಅಂತ ಹೇಗಿದೆ ಇದು? ಇದಕ್ಕೆಂತ ಹೇಳುದು ಜ್ಞಾನ ಅಂತ ಹೇಳುದು, ಬುದ್ಧಿವಂತಿಕೆ ಅಂತ ಹೇಳುದು ಅಲ್ಲ, ಇದು ಮಾತುಗಾರಿಕೆ ಅಂತ ಹೇಳುದು ಅಲ್ಲ, ಎಲ್ಲ ಒಟ್ಟಿಗೆ ಇದೆ ಅಂತ ಹೇಳುದು ಎಂತ ಹೇಳುದು? ಕೃಷ್ಣ ನಗಾಡಿದೆ ಅಂತ ಅಷ್ಟೇ. ಅದಕ್ಕೆ ಎಷ್ಟು ಅರ್ಥ ಇದೆ ಏನಂದ್ರೆ, ಇವನು ತಿಳಿದು ಹೇಳಿಕ್ಕೂ ಹೇಳಿ ತಿಳಿಯದೇ ಆದರೂ ಸತ್ಯ ಹೇಳಬಾರದು ಅಂತ ಇಲ್ಲವಲ್ಲ, ಸತ್ಯ ಯಾರಿಗೂ ತಿಳಿಯುವಲ್ಲ, ಬಹಳ ವಿಚಿತ್ರಗಳೆಲ್ಲ ಇದೆ. ಹಾಗೆ ಬೇಕಾಗಿದೆ ನನಗೆ ಈ ಅರ್ಥದಲ್ಲಿ ನಿರೀಕ್ಷಿತವೇ, ನಾನು ಹೇಳಿದೆ ಮೊದಲು ಅನಿರೀಕ್ಷಿತವಾದದ್ದು ಒಂದು ಸಂಭವಿಸಿತು ಲೋಕದಲ್ಲೆಲ್ಲರೂ ಹಾಗೆ ಇದೇನು ಕಥೆ ಅಂತ ಎಲ್ಲರೂ ಕೂಡ ಗಾಬರಿ ಆಗೋದು, ಇದಕ್ಕೆ ಅರ್ಥವೇ ಆಗ್ತಾ ಇಲ್ಲ, ಅರ್ಜುನನಿಗೆ ಯಾಕೆ ಹೀಗಾಯಿತು ಅಂತ ಅಂದ್ರೆ ಅನಿರೀಕ್ಷಿತವಾಗಿರತಕ್ಕ ಒಂದು ಸಂದರ್ಭ ರಣಾಂಗಣದ ಇತಿಹಾಸದಲ್ಲಿಯೇ ಇಲ್ಲ, ಅದೂ ಹೌದು ಆದರೆ ನಿರೀಕ್ಷಿತವೇ. ಲೋಕದಲ್ಲಿ ಹೇಗಿದೆ ಅಂದ್ರೆ, ನಮ್ಮ ಪಾಡು ಹೇಗಿದೆ ಅಂದ್ರೆ, ಮಹಾಭಾರತದಲ್ಲಿ ಒಂದು ಮಾತಿದೆ ಯಕ್ಷ ಪ್ರಶ್ನೆಯ ಒಂದು ಸಂದರ್ಭ, ಅದರಲ್ಲಿ ಯಕ್ಷ ಧರ್ಮರಾಯನ ಪ್ರಶ್ನೆ ಕೇಳ್ತಾರೆ, ಯಾವುದು ಆಶ್ಚರ್ಯ ಗೊತ್ತಿದೆ ಕಿಮ್ ಆಶ್ಚರ್ಯ? ಅದಕ್ಕೆ ಧರ್ಮರಾಯ ಹೇಳ್ತಾರೆ, ಅಹನ್ಯಹನಿ ಭೂತ ಗಚ್ಚಂತಿ ಸ್ಮ ಈ ಯಮಾಲಯ ಶೇಷಾಹ ಸ್ಥಾವರ ನಿಚ್ಚಂತ ಕಿಮ್ ಆಶ್ಚರ್ಯ ತಪ್ಪ. ಪ್ರತಿನಿತ್ಯ ಪ್ರತಿ ಕ್ಷಣ ಜನರು ಜೀವಿಗಳು ಬಿದ್ದು ಸಾಯುವುದನ್ನು ನೋಡ್ತಾ ಇದ್ದೇವೆ. ಅಹನ್ಯಹನ್ ಹಗಲು, ಪ್ರತಿ ಹಗಲು ಪ್ರತಿ ರಾತ್ರಿ ನೋಡ್ತಾ ಇದ್ದೇವೆ. ಆದರೆ ಸಾಯದೇ ಇದ್ದವರಿಗೆ ಶೇಷ, ಉಳಿದವರಿಗೆ ಅಂದ್ರೆ ಸಾಯಲಿಲ್ಲ ಅಂತ, ಶೇಷ ಎಂಬ ಪದ ಚೆನ್ನಾಗಿದೆ ಅಂದ್ರೆ ಇನ್ನೂ ಸಾಯದವರು ಅಂತ, ಇನ್ನೂ ಸಾಯದವರಿಗೆ ಏನನ್ನಿಸ್ತದೆ ಅಂದ್ರೆ ಸ್ಥಾವರ ಮಿಚ್ಚಂತಿ, ನಾವು ಸಾಯ್ಲಿಕ್ಕಿಲ್ಲ ಅಂತೇಳುವ ಅನ್ನಿಸುದು, ಸ್ಥಾವರ ಜಂಗಮಲ್ಲ ಅಂದ್ರೆ ಜಂಗಮ ಅಂದ್ರೆ ಹೋಗುದು ಅಂತ, ಅವರು ಯಾರಾದರೂ ತೀರಿಕೊಂಡರು ನಾವು ಹೇಳೋ ಮಾತೇನು ಹೋದರು ಅಂತ, ಒಬ್ಬರೇ ಹೋದ್ರು ಅಂತ ಹೇಳ್ಬೇಕು, ಬರೀ ಬರೀ ಹೋದ್ರು ಅಂತಲ್ಲ, ಹೋದ್ರು ಅಂತ ಯಾರಾದ್ರೂ ಹೇಳಿದಾಗ ನೀವು ಯಾಕೆ ಹೊರಟಿ ಹೋಗಿಲ್ಲ ಅಂತ ಕೇಳಿದ್ರೆ ಮತ್ತೆ ಇವನಿಗೆ ಅಪಾಯ. ಅದಕ್ಕೇನು ಅಂದ್ರೆ ಒಬ್ಬರೇ ಹೋದ್ರು ಅಂದ್ರೆ ಒಬ್ಬರೇ ಬಂದ್ರು, ಒಬ್ಬರೇ ಇದ್ದದ್ದು ಮಾತ್ರ ಗೊತ್ತಾಗಲಿಲ್ಲ. ಕಥೆ ಇರುವುದು ಹೀಗೆ, ಇದು ಮಹಾಭಾರತದಲ್ಲಿ ಇದೆ. ಕಿಮ್ ಆಶ್ಚರ್ಯ ಮತ್ತು ಅಪ್ಪರಂ, ಆಶ್ಚರ್ಯ ಯಾವುದು? ನಮಗೆ ಸಾವಿಲ್ಲ ಅಂತ ಹತ್ತಿರದ ಅತಿ ಹತ್ತಿರ ಮಾತಾಡ್ತಾ ಮಾತಾಡ್ತಾ ಇದ್ದು ಬಿದ್ದು ಹಾರ್ಟ್ ಫೈಲ್ ಆಗಿ ಸತ್ತು ಹೋದ ಅಂತ ಇದ್ರು ಕೂಡ ಆ ಮಾತನ್ನು ಅಷ್ಟೊತ್ತು ಕೇಳ್ತಾ ಇದ್ದವನಿಗೂ ಕೂಡ ನಾನು ಸಾಯಬಲ್ಲ ಅಂತ ಅನಿಸುದಿಲ್ಲ. ಇದಕ್ಕಿಂತ ಒಂದು ಆಶ್ಚರ್ಯ ಇತ್ತು. ಮತ್ತೆ ಅವನು ಎಲ್ಲರ ಹತ್ರ ಹೇಳ್ಕೊಳ್ತಾನೆ, ಏನು ಮಾತಾಡ್ತಾ ಮಾತಾಡ್ತಾ ಇದ್ರು ನಾವು ಯಾರು ನನ್ನ ಹತ್ರವೇ ನಂತರ ಮಾತಾಡಿದ್ರೆ ಸತ್ತದ್ದು ಅಂತ ಅಲ್ಲ, ಅದು ಏನಂದ್ರೆ ಅದು ಹಾಗೆ ಹಾಗೆ ಇದೆ, ಅಷ್ಟು ಪೆಡಸ ಆಗಿದೆ ಅಂತ.
ಹಾಗಾದ್ರೆ ಧರ್ಮರಾಜ ಈ ಮಾತನ್ನು ಈ ಉತ್ತರವನ್ನು ಕೊಡುವಾಗ ಅವನು ನಿರೀಕ್ಷಿಸುವುದು ಯಾವುದು? ಸಾವನ್ನು ಕಣ್ಣಾರೆ ನೋಡಿ ತನ್ನಂತೆಯೇ ಇರತಕ್ಕ ಒಂದು ಜೀವ ಸಾವನ್ನು ಸಾಯುವುದನ್ನು ಕಣ್ಣಾರೆ ನೋಡಿದ ಮತ್ತೊಂದು ಜೀವ ಆ ಸಂದರ್ಭಕ್ಕೆ ಸ್ಪಂದಿಸುವುದು ನಿರೀಕ್ಷಿತವಾಗಿ ಇವರ ಹಾಗೆ ನಾನು ಇವತ್ತು ನೋಡ್ರೆ ನಾವು ಅದು ಹೇಳ ಮಾತು ಮಾತ್ರ ಹೇಳೋದಿರ್ತದೆ, ಆಮೇಲೆ ಭಾವ ಇಲ್ಲ, ಅದು ಕೇಳುವವರಿಗೂ ಗೊತ್ತಿರ್ತದೆ. ಪೂರ್ತಿಯ ಭಾವನೆ ಮಾತ್ರ ಇದ್ದರೆ ಅದನ್ನು ಹೇಳಬೇಕಾಗಿ ಇಲ್ಲ, ಹೀಗೆ ಇದೆ ಹೇಳೋದು ಮಾತ್ರ. ಹಾಗೆ ಅನ್ನಿಸಿದರೆ, ನಮಗೆ ನಿಜವಾಗಿ ಅನ್ನಿಸಿದರೆ ಆಗ ನಮ್ಮಲ್ಲಿ ಸ್ಪಂದನ ಉಂಟಾಯಿತು, ನಿಜವಾದ ಸ್ಪಂದನ. ಅದು ನಿರೀಕ್ಷಿತವಾದದ್ದು, ಅದು ಅನಿರೀಕ್ಷಿತವಲ್ಲ. ಯಾಕೆ ಅಲ್ಲ ಅಂದರೆ ಅವನ ಹಾಗೆಯೇ ನಾವು ಜೀವಿಗಳು, ನಾವು ಆದುದರಿಂದ ನಾವು ಹಾಗೆ ಭಾವಿಸುವುದೇ ಆ ರೀತಿಯ ಸ್ಪಂದನ. ಅವನಂತೆ ನಾನು ಸಾಯತಕ್ಕವನೇ ಅಂತ ಸ್ಪಂದಿಸುವುದೇ ಸ್ವಾಭಾವಿಕವಾದದ್ದು, ನೈಸರ್ಗಿಕವಾದದ್ದು. ಆ ಸ್ಪಂದನ ನಮ್ಮ ಹತ್ರ ಇಲ್ಲ. ನಿರೀಕ್ಷಿತವಾದದ್ದು ನಮಗೆ ಅನಿರೀಕ್ಷಿತವಾಗಿದೆ, ಅನಿರೀಕ್ಷಿತವಾದದ್ದು ನಮಗೆ ದೇವರಿಗೆ ಅನಿರೀಕ್ಷಿತವಾದದ್ದು ನಿರೀಕ್ಷಿತವಾಗಿದೆ ನಮಗೆ. ನಾವು ನೋಡಿ ಎರಡು ಬಗೆಯ ಸಾಮರ್ಥ್ಯ ಮನುಷ್ಯನ ಪ್ರಜ್ಞೆಗೆ. ಒಂದು ಪ್ರತಿರೋಧ ಸಾಮರ್ಥ್ಯ, ಅಂದ್ರೆ ಡಾಕ್ಟರ್ಗೆ ಗೊತ್ತಿರ್ತದೆ ಪ್ರತಿರೋಧ ಶಕ್ತಿ. ನಿಮ್ಮ ಹತ್ರ ರೆಸಿಸ್ಟೆನ್ಸೇ ಇಲ್ಲ ಅಂತ ಹೇಳಿದ್ರೆ ಬೇಗ ಹೋಗ್ತದೆ ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ಆರೋಗ್ಯ ಅಂದ್ರೆ ಏನು? ರೆಸಿಸ್ಟೆನ್ಸ್ ಬಿಲ್ಡಪ್ ಆಗುತ್ತೆ. ಈಗ ಹೇಳ್ತಾರೆ ಕೋವಿಡ್ ಅಲ್ಲಿ ಆಯ್ತಂದ್ರೆ ಪರದೇಶದವರಿಗಿಂತ ನಾವೇ ವಾಸಿ, ಬೇರೆ ಯಾವುದ್ರಲ್ಲಿ ಅದರಿಂದ ಈ ಒಂದು ವಿಷಯದಲ್ಲಿ ಪರದೇಶದವರಿಂದ ನಾವೇ ವಾಸಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೋವಿಡ್ಗೆ ಒಂದು ರೆಸಿಸ್ಟೆನ್ಸ್ ನಮ್ಮಲ್ಲಿದೆ. ನಾವು ಹೇಗೆ ಹೇಗೆ ಬೇಕಾದ್ರೆ ಇರ್ತೇವೆ. ಅದು ಕೋವಿಡ್ ಬಂದಾಗಲೂ ಇದ್ದೆ ನಾನು, ಏನಿಲ್ಲ ನಮಗೆ ಬೇಕಾದಾಗೆ ಇದ್ದೆ. ಅಲ್ಲಿ ನೋಡಿ ಭಾರೀ ಕೊಂಡಾಟದಲ್ಲಿ ಭಾರೀ ಜಾಗ್ರತೆಯಲ್ಲಿ ಒಂದು ತುತ್ತು ಆಹಾರ ತಿನ್ನಬೇಕಾದ್ರೆ ಇದು ಯಾವ ರೀತಿಯ ಪ್ರೋಟೀನ್ ಆಗಿ ಪರಿಣಮಿಸ್ತದೆ ಅಂತ ಎಲ್ಲ ವೈಜ್ಞಾನಿಕವಾಗಿ ನೋಡಿ ಬದುಕಿ 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 ಏನಾಗಿದೆ ಅಂದರೆ ರೆಸಿಸ್ಟೆನ್ಸ್ ಹೊರಟು ಹೋಗಿದೆ ಅಂತ ನಾವು ಲೇವಡಿ ಮಾಡ್ತೇವೆ. ಅದಿರಲಿ, ಹಾಗೆ ಇದು ನಮ್ಮಲ್ಲಿ ಪ್ರತಿರೋಧ ಸಾಮರ್ಥ್ಯ ಬೆಳೀತದಲ್ಲ, ಸ್ವಾಭಾವಿಕವಾಗಿ ಬೆಳೀತದೆ. ರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ಬೆಳೀತದೆ, ಅನೇಕ ವಿಷಯಗಳಿಗೆ ಪ್ರತಿರೋಧ ಸಾಮರ್ಥ್ಯ ಬೆಳೀತದೆ. ಬೆಳಿಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಇದು ಒಂದು ಸಾಮರ್ಥ್ಯ. ಅದನ್ನು ಸಾಮರ್ಥ್ಯ ಅಂತ ನಾವು ಒಪ್ಪಬೇಕು. ಆಗ ಆ ಸಾಮರ್ಥ್ಯ ಬೆಳೆಯುವಾಗ ಇನ್ನೊಂದು ಸಾಮರ್ಥ್ಯ ಕಳೆದು ಹೋಗಿದೆ, ಅದು ಅಪಾಯ. ಅದು ಆಘಾತಕಾರಿಯಾದ ಅಪಾಯ. ಅದು ಯಾವುದು? ಇನ್ನೊಂದು ಸಾಮರ್ಥ್ಯ ಕಳೆದು ಹೋದದ್ದು ಯಾವುದು? ಸ್ಪಂದಿಸುವ ಸಾಮರ್ಥ್ಯ. ಸ್ಪಂದಿಸುವ ಸಾಮರ್ಥ್ಯ ಕಳೆದು ಹೋಗಿದೆ. ಕಣ್ಣೆದುರುಗ ನಾಲ್ಕು ಜನ ಬಿದ್ದು ಸತ್ತರೂ ಕೂಡ ನನಗೆ ಹೀಗಾಗ್ತಾ ನನಗೆ ಹೀಗಾದೀತು ಅಂತ ಒಂದು ಕ್ಷಣವೂ ಅನ್ನಿಸುವುದಿಲ್ಲ. ಯಾಕೆಂದ್ರೆ ಪ್ರತಿರೋಧ ಸಾಮರ್ಥ್ಯ ಬೆಳೆದಿದೆ, ಸ್ಪಂದನ ಸಾಮರ್ಥ್ಯ ಹೊರಟು. ಯಾವುದು ಬೆಳಿಬೇಕಾದ್ರು ಬೆಳಿಬೇಕಾದ ಯಾವುದು? ಸ್ಪಂದಿಸುವ ಸಾಮರ್ಥ್ಯ. ರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ಬೆಳೀತದೆ. ಈಗ ಆರೋಗ್ಯಕ್ಕೆ ನಿರೋಗ ಸ್ಥಿತಿ ಏನು ನೋಡಿದರೆ, ನಿರೋಗ ಸ್ಥಿತಿಗೆ ಪ್ರತಿರೋಧ ಸಾಮರ್ಥ್ಯ ಬೆಳೆಯುವುದಲ್ಲ, ನಿರೋಗ ಸ್ಥಿತಿಯನ್ನು ಗುರುತಿಸುವ ಸ್ಪಂದನ ಸಾಮರ್ಥ್ಯ ಬೆಳಿಬೇಕಾದ್ದು. ನಾವು ಅದನ್ನು ಗುರುತಿಸಬೇಕು. ಆರೋಗ್ಯವಂತವಾಗಿರತಕ್ಕ ಸ್ಥಿತಿ ನಾವು ನೋಡುವುದು ರೋಗವನ್ನೇ. ಆದ್ದರಿಂದ ರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ನಮ್ಮಲ್ಲಿ ಬೆಳೀತದೆ, ರೋಗ ಬಾರದ ಹಾಗೆ ಮನಸ್ಸ ಇಲ್ಲೇ ಅದನ್ನು ಒಂದು ಒಂದು ಕಟ್ಟಿ ಹಾಕ್ತದೆ. ಅದನ್ನು ನಮ್ಮ ನಮಸ್ತೆ ಕೆಸಿನ ನಮ್ಮ ಹಾಗೆ ಇರತಕ್ಕ ಮತ್ತೆ ಕೆಲವರನ್ನು ನೋಡುವಾಗ ಸ್ಪರ್ಧೆಯ ಭಾವ ಉಂಟಾಗ್ತದೆ. ಪಂಡಿತರುಗಳೆಲ್ಲ ಬಹಳ ಇದೆ. ನಮ್ಮದೇ ವೃತ್ತಿಯವರು ಇನ್ಯಾರಾದ್ರೂ ಒಬ್ರು ಬಂದ್ರೆ ಅಷ್ಟರವರೆಗೆ ಇಲ್ಲದೇ ಇದ್ದ ಒಂದು ಪೇಡ ಸುತ್ತಾನ ನಮ್ಮಲ್ಲಿ ಉಂಟಾಗ್ತದೆ. ಏನದು ಪ್ರತಿರೋಧ ಸಾಮರ್ಥ್ಯ ಬೆಳೆಯುವುದು?
ಮಕ್ಕಳನ್ನು ನೋಡಿದರೆ ನೋಡಿದರೆ ಅಷ್ಟರವರೆಗೆ ನಮ್ಮಲ್ಲಿ ಉದ್ದೀಪನ ಮಗಳೇ ಇದ್ದ ವಾತ್ಸಲ್ಯ ಅಂತ ಅದು ಸ್ಪಂದ ರಾಮಾಯಣದಲ್ಲಿ ಇದೆ. ಕ್ರೌಂಚ ಬಿದ್ದು ಗಂಡು ಗಂಡು ಕ್ರೌಂಚಕ್ಕೆ ಬಾಣ ಬಿಟ್ಟು ಕ್ರೌಂಚ ಕೆಳಗೆ ಬಿದ್ದಾಗ ಅದರ ಒಟ್ಟಿಗೆ ಇದ್ದ ಭಾರ್ಯ ಹೆಣ್ಣು ಕ್ರೌಂಚ ಅತ್ತಿತು ಅಂತ ಅದರ ಅಳಲನ್ನು ಕೇಳಿ ವಾಲ್ಮೀಕಿಯಲ್ಲಿ ಕರುಣರಸದ ಉದ್ದೀಪನ ಆಯಿತು ಅಂತ. ಬಹಳ ಅದ್ಭುತವಾಗಿದೆ. ಇವನು ಒಂದು ವೇಳೆ ಪ್ರತಿರೋಧ ಸಾಮರ್ಥ್ಯ ಇದ್ದವನಾಗಿದ್ದರೆ ಯಾರು ವಾಲ್ಮೀಕಿ ಇದು ಬೇಟೆಗಾರ ಅವನ ಹೊಟ್ಟೆಪಾಡಿಗೆ ಅವನು ಮಾಡಿದ್ದಾನೆ ಇದು ಪ್ರತಿನಿತ್ಯ ಆಗ್ತಾ ಇದೆ ಇದೆಲ್ಲ ಆಗುವಂಥದ್ರು ಇದಕ್ಕೆಲ್ಲ ಅದು ಹತ್ತಿತ್ತು ಅಂತ ಹೇಳಿ ನಾನು ಹತ್ರ ಆಗ್ತದ. ಇದು ಪ್ರತಿರೋಧ ಸಾಮರ್ಥ್ಯ ಬೆಳೆಯುವುದು, ಜಡತೆ ಬೆಳೆಯುವುದು, ಸ್ಪಂದನ ಸಾಮರ್ಥ್ಯದ ಬಲಿಯನ್ನು ತೆಗೆದುಕೊಂಡು ಪ್ರತಿರೋಧ ಸಾಮರ್ಥ್ಯ ಬೆಳೆಯುವುದು. ಲೋಕದಲ್ಲಿ ಹೀಗಿದೆ. ಆದುದರಿಂದ ಸ್ಪಂದನ ಸಾಮರ್ಥ್ಯ ಬೆಳಿಬೇಕು. ಶಾಸ್ತ್ರಗಳಲ್ಲಿ ಹೇಳ್ತಾರೆ ದುಷ್ಟರನ್ನು ನೋಡಿ 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 ಮನುಷ್ಯರಿಗೆ ನಿರ್ದೋಷತ್ವ ಅಂತ ಒಂದು ಇದೆ ಎನ್ನುವ ಕಲ್ಪನೆಯೇ ಹೊರಟೋಗಿದೆ. ಒಬ್ಬನಿಗೆ ಮತ್ತೊಬ್ಬನನ್ನು ನೋಡಿದರೆ ದುಷ್ಟ ಅಂತ ಕಾಣುವುದು, ದುಷ್ಟನೇ ಇರಬಹುದೇನೋ ಅಂತ ಕಾಣುವುದೇ ಹಾಗೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ಹೇಳುವುದು ದೇವರು ಬೈದಾನೆ, ದೇವರು ಒಬ್ಬ ಇದ್ದಾನೆ, ಅವನು ಯಾರು ನಿರ್ದೋಷ ಒಬ್ಬನೇ ಅವನು. ದೋಷ ಗಂಧ ವಿದೂರ, ದೋಷದ ಲವಲೇಶ ಇಲ್ಲ ಅವನಲ್ಲಿ, ನಿರ್ದೋಷ ಅವನು ನಿರ್ದೋಷ ಅಂತ ತಿಳಿದು ಅದಕ್ಕೆ ಪ್ರತಿರೋಧ ಸಾಮರ್ಥ್ಯ ಇಲ್ಲ ಬೆಳೆಯಲು ಮತ್ತೆ ಅದಕ್ಕೆ ಶರಣಾಗಿ ಅದಕ್ಕೆ ಸ್ಪಂದಿಸು. ಮಕ್ಕಳಿಗೆ ಸ್ಪಂದಿಸಿದ ಹಾಗೆ ಮಕ್ಕಳಲ್ಲಿ ಇದೆ. ಮಕ್ಕಳಲ್ಲಿ ಪ್ರತಿರೋಧ ಸಾಮರ್ಥ್ಯ ಬೆಳೆಯುವುದಲ್ಲ, ಮಕ್ಕಳಲ್ಲಿ ಇದು ಸ್ವಲ್ಪ ಬೆಳೆದ ಮೇಲೆ ಆಗುವುದಿಲ್ಲ ಇದು. ಹಾಗೆ ಎರಡು ರೀತಿಯ ಸಾಮರ್ಥ್ಯ ಇದೆ. ಆದ್ದರಿಂದ ಸ್ಪಂದಿಸುವ ಸಾಮರ್ಥ್ಯ ಬಾರದೆ ಭಗವಂತನಿಗೆ ನಮಗೆ ಸ್ಪಂದಿಸಲಿಕ್ಕಾಗುವುದು. ಅರ್ಜುನನಿಗೆ ದೇವ ಕೃಷ್ಣ ಸ್ಪಂದಿಸಬೇಕಾದ್ರೆ ಪ್ರತಿರೋಧ ಸಾಮರ್ಥ್ಯ ಇದ್ರೆ ಅಲ್ಲ, ಅದು ಪ್ರಕೃತಿ ಕೊಟ್ಟದ್ದು. ಅವನು ಮಾಡಿದ್ದಾನೆ ನೋಡಿದ್ರೆ ನಾವು ಯಾವ ವ್ಯೂಹವನ್ನು ಮಾಡಬೇಕು, ಅವನು ಚಕ್ರ ವ್ಯೂಹ ಮಾಡಿದರೆ ನಾವು ಇನ್ಯಾವ ವ್ಯೂಹವನ್ನು ಮಾಡಬೇಕು ಅಂತ ವ್ಯೂಹಕ್ಕೆ ವ್ಯೂಹವನ್ನು ಕಟ್ಟುವ ಪ್ರತಿರೋಧ ಸಾಮರ್ಥ್ಯಕ್ಕೆ ದೇವರು ಏನೂ ಮಾಡುವ ಹಾಗಿಲ್ಲ. ಸ್ಪಂದಿಸುವ ಸಾಮರ್ಥ್ಯ ಒಂದು ಕ್ಷಣ, ಒಂದು ಕ್ಷಣ ಉದ್ದೀಪನ ಅಂತ ಸಾಕು, ಅಲ್ಲಿ ದೇವರ ಹಾಜರಿದೆ. ಆದ್ದರಿಂದ ಕೃಷ್ಣ ಇದನ್ನು ಕಾಯ್ತಿದ್ದ. ಯಾವಾಗ ಇದು ಯಾವಾಗ ಆಗ್ತದೆ ಈ ಸ್ಥಿತಿ? ಬಾಯಲ್ಲಿ ಹೇಳಿದ್ದಾನೆ, ನಗರ್ತಾರೆ ಎಲ್ಲರೂ ಕಶ್ಮಲಮಿದಂ, ಇದರಲ್ಲಿ ಇದು ಹೇಸಿಗೆ ಇದು ಕೊಳಕಿದು, ನೀನು ಏನು ನತ್ವೈ ಉಪಬದ್ಧತೆ ಮಹಾವೀರ, ನಿನ್ನಲ್ಲಿ ಈ ರೀತಿ ಒಂದು ಕ್ಲೈಬ್ಯ, ಏನು ಮಾತು ಗೊತ್ತುಂಟು ಆ ಮಾತನ್ನೆಲ್ಲ ನಂಬಿದರೆ ಅರ್ಜುನನಿಗೆ ಬಂದದ್ದು ಬಹಳ ಒಂದು ದೊಡ್ಡ ಒಂದು ಒಂದು ಕ್ಲೇಶದಾಯಕವಾದ ಸಂಗತಿ ಅಂತ ಭಾವಿಸ್ಬೇಕು ಅಂದರೆ ಬಹಳ ಒಂದು ಕಳಪೆ ಆದ ಅಲ್ಲವೇ ಅದು, ಅದು ಕೃಷ್ಣನ ಆಂತರ್ಯವೇ ಅಲ್ಲ. ಕೃಷ್ಣ ಬಾಯಿ ಬಿಡಬೇಕಾದ್ರೆ ಒಳಗಿಂದಿರುದ ಇನ್ನು ಸ್ವಲ್ಪ ಅಂದರೆ ಇದು ಇನ್ನು ಸ್ವಲ್ಪ ಆಗಲಿ, ಇನ್ನು ಇಂಥದ್ದು ಈ ದುಃಖ ಇದು ಇದೊಂದು ಪರಾಕಾಷ್ಠೆಗೆ ಬರಲಿ, ಇದು ಇವನಿಗೆ ಬಹಳ ದುಃಖ ಆಯ್ತಲ್ಲ, ಭೀಷ್ಮನನ್ನು ಕೊಲ್ಲುವುದು ಹೇಗೆ, ಇದನ್ನು ಕೊಲ್ಲುವುದು ಹೇಗೆ, ಎಲ್ಲರೂ ಸ್ವಜನರು ಅಂತ ಇವಾಗ ಆಯ್ತಲ್ಲ, ಇದಾಗಲಿ ಆಗಲಿ ಆಗಲಿ. ಬಾಯಲ್ಲಿ ಮಾತಾಡುವುದು ಬೇರೆ, ಮಾತಾಡಬೇಕಾಗಿದೆ ಅವನು ಅದನ್ನು ಮಾತಾಡಿದ್ದಾನೆ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವ ಇಬ್ಬದ್ಧತೆ ಕ್ಷುದ್ರಂ ಹೃದಯ ಛೇ, ಉಪನ್ಯಾಸಕಾರರು ಒಂದು ಹೇಳುವುದಂದ್ರೆ ಏನು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಠ ಪರಂತಪ, ಹೃದಯ ದೌರ್ಬಲ್ಯ ಉಂಟಾಗದೆ ಹೃದಯ ಗಟ್ಟಿಯಾಗಿ ಹೃದಯದ ರಹಸ್ಯ ಗೊತ್ತಾಗುತ್ತೆ. ದುರ್ಬಲವಾಗದೆ ಹೃದಯ ದುರ್ಬಲವಾಗದೆ ಕರಗದೆ ಹರಿಲಿಕ್ಕಾಗುವುದಿಲ್ಲ ನೀರಿಗೆ. ಯಾಕೆ ಹೀಗೆ ಈ ಲೋಕದಲ್ಲಿ ಆಗ್ತಾ ಇದ್ದಾನೆ ಅಂತ ಉತ್ತರ ಇಲ್ಲ, ನನಗೆ ಉತ್ತರ ಬೇಕಾಗಿಲ್ಲ, ಆದರೆ ಈ ನನಗೆ ಇದನ್ನು ನೋಡ್ಲಿಕ್ಕಾಗುವುದಿಲ್ಲ ಇದನ್ನು ಅಂತ ಹೇಳಿ ನನಗೆ ಎದೆ ಬಡಿತ ಜಾಸ್ತಿ ಆಗಿದೆ ಏನೋ ಎಲ್ಲ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಮತ್ತೆ ಇನ್ನೊಂದು ಮಾತು ಇದ್ದು ಬಂದ, ಸ್ವಾಮಿ ಹೃದಯ ದುರ್ಬಲವಾಗದೆ ಸ್ಪಂದಿಸಲಿಕ್ಕಾಗ್ತದ? ಯೋಚನೆ ಮಾಡಿ, ಕೃಷ್ಣನಿಗೆ ಬೇಕಾದದ್ದು ಇದು. ಆದ್ದರಿಂದ ಎಷ್ಟು ವ್ಯಾವಹಾರಿಕವಾದ ಮಾತುಗಳನ್ನು ಹೇಳದೆ ಬಾಕಿಯೇ ಇಲ್ಲ ಅಂತಿದ್ರೂ ಕೂಡ ಎಷ್ಟು ವ್ಯಾವಹಾರಿಕವಾದ ಮಾತುಗಳನ್ನು ಅವನು ಹೇಳಿದ್ರು ಕೂಡ ಅಂತರಂಗದಲ್ಲಿ ತನ್ನನ್ನು ತಾನು ಪ್ರಕಟಿಸುವುದಕ್ಕೆ ಬೇಕಾಗಿರತಕ್ಕ ಒಂದು ಸಂದರ್ಭ
ಅರ್ಜುನನಲ್ಲಿ ಈ ವ್ಯಾಕುಲತೆಯ ರೂಪದಲ್ಲಿ ಉಂಟಾಯಿತು ಅಂತ. ವ್ಯಾಕುಲತೆ ಹೊಂದಿದ್ರೆ ಕೃಷ್ಣನೇ ಬಹಳ ಇಷ್ಟ ಹೇಳಬೇಕು ಅಂದ್ರೆ ರಹಸ್ಯವನ್ನು ಹೇಳುವುದಕ್ಕೆ ಬೇಕಾದ ಅದು ಬಂದಿದೆ. ಅದು ಬರಲಿಕ್ಕೆ ಬೇಕಾದ ಎಲ್ಲ ಸಂದರ್ಭಗಳು ಭಗವತ್ ಕೃಪೆಯಿಂದ ಕುರುಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಅದು ಮೊದಲನೇ ಅಧ್ಯಾಯ, ಅದರಲ್ಲಿ ಒಂದು ಮಾತಿದೆ. ಅದು ಏನು ಅಂದ್ರೆ ಅರ್ಜುನ ತನಗೆ ಆಗ್ತಾ ಇರತಕ್ಕ ಅನುಭವವನ್ನು ಹೇಳ್ತಾನೆ. ಅಂದ್ರೆ ಗಾಂಡೀವಂ ಸಂಸತೆಯ ತ್ವಕ್ಚೈವ ಪರಿದರ್ಶ್ಯತೆ ನ ಶಕ್ನೋಮಿ ಅವಸ್ಥಾ. ಬಾಯಿ ಬತ್ತುತ್ತಾ ಇದೆ, ನನಗೆ ನಿಲ್ಲಿಕ್ಕಾಗ್ತಾ ಇಲ್ಲ, ಗಾಂಡೀವ ನನ್ನ ಕೆಳಗೆ ಬೀಳ್ತಾ ಇದೆ, ನಡುಗುತ್ತಾ ಇದ್ದೇನೆ, ವೇಪದೃಷ್ಟಿ ಇದೆ, ರೋಮಹರ್ಷಿ ಹೀಗೆಲ್ಲ ಆಗ್ತಾ ಇದೆ, ನ ಶಕ್ರೋಮೆ ಅವಸ್ಥಾ ಅಥವಾ ನನಗೆ ನಿಲ್ಲುವುದಕ್ಕೆ ಸಾಧ್ಯ ಆಗ್ತಿಲ್ಲ, ಕೈ ಕಾಲು ನಡುಗುತ್ತಾ ಇದೆ. ಮೈ ಅನಿಜ, ಮೈ ಎನ್ನುವ ಸತ್ಯ ಉಂಟಲ್ಲ, ಇದರ ನಿಜವನ್ನು ಹೇಳುವುದು ಅರ್ಜುನ. ಎರಡು ನಿಜ ಇದೆ, ಒಂದು ಮನಸ್ಸು, ಒಂದು ಮೈ. ಒಟ್ಟಿಗೆ ನಾವು ಮನೋದೇಹಿಗಳು, ಮನಸ್ಸು ಇದೆ ದೇಹವೂ ಇದೆ. ಮನಸ್ಸಿನ ಭಾವ, ಮನಸ್ಸಿನಲ್ಲಿ ಒಂದು ಭಾವವನ್ನು ಆವಾಹನೆ ಮಾಡಿದರೆ ಅಥವಾ ಆವಾಹಿತವಾದರೆ, ಗೊತ್ತಿದ್ದ ಗೊತ್ತಿಲ್ಲದೆ ಅದು ಆವಾಹಿತವಾದರೆ ದೇಹದಲ್ಲಿ ಅದು ವಿಸರ್ಜನೆ ಮಾಡುತ್ತೆ. ಮನಸ್ಸು ಆವಾಹನೆ ಆದದ್ದು ವಿಸರ್ಜನೆ ಆಗದಕ್ಕೆ ಸಾಧ್ಯ. ಒಂದು ಬದಿಯಲ್ಲಿ ಆವಾಹನೆ ಆಗುವುದು, ಒಂದು ಬದಿಯಲ್ಲಿ ವಿಸರ್ಜನೆ ಆಗುತ್ತೆ. ಆವಾಹನೆಯಾಗುವುದು, ಆವಾಹನೆಯಾದ ಭಾವ ಮನೋಭಾವ ದೇಹದಲ್ಲಿ ವಿಸರ್ಜನೆ ಆಗುತ್ತೆ. ಹಾಗಾಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗದೆ ಇದ್ರೆ ಹೋಗ್ತದೆ ಅದು ದೇಹದಲ್ಲಿ. ಅದು ಪ್ರಕ್ರಿಯೆಯೇ ಹಾಗೆ, ಮನಸ್ಸಲ್ಲಿ ಒಂದು ಭಾವ ಬಂದ ಕೂಡಲೇ ದೇಹ ಅದನ್ನು ಹೇಳ್ತದೆ. ಹೆದರಿಕೆ ಆಯ್ತು, ಕೆಲವರಿಗೆ ಮಾತಾಡಲಿಕ್ಕೆ ಕಂಪನ ಆಗಿ ಇರ್ತದೆ, ಈತರ ಮಾತಾಡಲಿಕ್ಕೆ ಆಗೋದಿಲ್ಲ, ಬಹಳ ಯೋಚನೆ ಮಾಡಿ ಬಂದಿರ್ತಾರೆ. ಒಂದರ ಹಿಂದೆ ಒಂದು ಪಾಯಿಂಟ್ ಎಲ್ಲ ಯೋಚನೆ ಮಾಡಿ ಹೇಳಬೇಕು ಅಂತಿದ್ದೆ. ಇಲ್ಲಿ ಹೆದರಿಕೆ ಶುರುವಾದರೆ ತಲೆ ಖಾಲಿ, ಒಳ್ಳೆ ಸ್ಥಿತಿ ತಲೆ ಖಾಲಿ. ಏನಂದ್ರೆ ಎಲ್ಲಿಗೆ ಹೋಯ್ತು, ಎಲ್ಲಿಗೂ ಹೋಗ್ಲಿಲ್ಲ, ಆವಾಹಿತ ಭಾವ ಉಂಟಲ್ಲ, ಬಂದು ಕೂತ ಭಾವ ಉಂಟಲ್ಲ, ಅದು ಇದನ್ನು ಹೇಳ್ಕೊಂಡು ಹೋಯ್ತು ಅಷ್ಟೇ. ಇದು ಇದು ಒಂದು ಸತ್ಯ, ಇದು ಎಲ್ಲರಿಗೂ ಗೊತ್ತಿದೆ, ಅದನ್ನು ಸತ್ಯ ಅಂತ ಹೇಳಬೇಕಾಗೇ ಇಲ್ಲ. ಅಷ್ಟು ನಮಗೆ ಅದು ಪ್ರಚಲಿತವಾಗಿರತಕ್ಕ ಅನುಭವಕ್ಕೆ ಬಂದಿರತಕ್ಕ ಮಾತು. ದೇಹದಲ್ಲಿ ವಿಸರ್ಜನೆ ದೇಹಕ್ಕೆ, ಪ್ರಕೃತಿ ದೇಹವನ್ನು ಕಾಪಾಡುತ್ತದೆ, ಪ್ರಕೃತಿ ದೇಹವನ್ನು ಕಾಪಾಡ್ತಾ ಇರ್ತದೆ. ನೀವು ಯಾವ ಭಾವವನ್ನು ಆಹ್ವಾನ ಮಾಡಿದರೂ ಅದು ಯಾವ ರೀತಿ ಇದ್ದ ದೇಹಕ್ಕೆ ಅದು ಕೊಡಬೇಕು ಮಾಡ್ತಾ ಇರ್ತದೆ, ಪ್ರಕೃತಿ ದೇಹವನ್ನು ಕಾಪಾಡ್ತಾ ಇರ್ತದೆ. ದೇಹಕ್ಕೆ ಒಂದು ಇಂಟೆಲಿಜೆನ್ಸ್ ಇದೆ, ಅಂದರೆ ದೇಹಕ್ಕೆ ನರನಾಡಿಗಳಿವೆ, ಜೀವಕೋಶಕ್ಕೆ ತನ್ನದೇ ಆದ ಒಂದು ಜ್ಞಾನ ಇದೆ, ಒಂದು ಅರಿವು ಇದೆ. ಅದನ್ನು ಹೇಗೆ ವ್ಯಕ್ತ ಮಾಡಬೇಕು ಹೇಳ್ತಾರೆ, ಸೈಕಾಲಜಿ ಹೇಳ್ತಾರೆ. ಮನಸ್ಸು ಬಹಳ ಡಿಪ್ರೆಸ್ ಆದರೆ, ಬಹಳ ಡಿಪ್ರೆಷನ್ ಆದ ಸ್ಥಿತಿಯಲ್ಲಿ ಇದ್ರೆ ಚರ್ಮದಲ್ಲಿ ಗೊತ್ತಾಗ್ತದೆ. ಅತ್ಯಂತ ಆಳವಾಗಿರುವುದು ಯಾವುದು, ನಮ್ಮಲ್ಲಿ ಇರತಕ್ಕ ಅತ್ಯಂತ ಆಳವಾಗಿರತಕ್ಕ ಇಂದ್ರಿಯ ಮನಸ್ಸು, ಅತ್ಯಂತ ಪ್ರಕಟವಾಗಿರತಕ್ಕ ಇಂದ್ರಿಯ ಚರ್ಮ ತ್ವಕ್. ಚರ್ಮದಲ್ಲಿ ಮನಸ್ಸಿನ ಖಿನ್ನತೆ ಅಥವಾ ಸಂತೋಷ ಎರಡೂ ಕೂಡ ಚರ್ಮದಲ್ಲಿ ಚೆನ್ನಾಗಿ ಪ್ರಕಟ ಬಿಡುವುದು. ಹಾಗಾದರೆ ದೇಹದ ಮೂಲಕ ನಾವು ಮಾಡುವುದು ಕರ್ಮ ಅಲ್ಲ, ಕರ್ಮಯೋಗ ಬರಬೇಕಾಗಿದೆ. ದೇಹದ ಮೂಲಕ ನಾವು ಏನು ನಾವು ಮಾಡ್ತಾ ಇರೋದು ನನ್ನ ಕರ್ಮ. ಕರ್ಮ ಅಂದ್ರೆ ಏನು, ದೇಹದ ಅರಿವು. ದೇಹದ ಅಂದರೆ ದೇಹದಲ್ಲಿ ಇರತಕ್ಕ ಜೀವಕೋಶಗಳಲ್ಲಿ ಇರತಕ್ಕ ಅರಿವನ್ನು ಕರ್ಮ ಅಂತ ಹೇಳುದು. ಕರ್ಮ ಅಂದ್ರೆ ಇನ್ನೇನೋ ಒಂದು ಎಂತದೋ ಒಂದು ಬೇರೆ ಒಂದು ಸಂಗತಿ ಅಲ್ಲ, ಅದು ಅದು ಅರಿವೇ ಅದು. ಅದು ದೇಹದ ಜೀವಕೋಶಗಳಲ್ಲಿ ಅಡಗಿರತಕ್ಕ ಅರಿವು, ಮನಸ್ಸು ಭಾವನೆಯನ್ನು ಆವಾಹಿಸಿಕೊಂಡಾಗ ಅದು ಪ್ರಕಟ ಆಗುವುದು. ಹಾಗಾಗಿ
ಸತ್ಯವೋ ಸುಳ್ಳೋ ಅಂತ ನೋಡ್ಬೇಕಾದ್ರೆ ಮೈಯನ್ನು ನೋಡಬೇಕು. ಮನಸ್ಸನ್ನು ನೋಡುವ, ಮನಸ್ಸನ್ನು ನೋಡುವುದಂದ್ರೆ ಮೈಯನ್ನು ನೋಡುವುದು. ಏನು ಆಶ್ಚರ್ಯ, ಮನಸ್ಸನ್ನು ಮನಸ್ಸು ಸಿಗುವುದಿಲ್ಲ, ಮನಸ್ಸನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ, ಮೈ ನೋಡದೇ ಇರ್ಲಿಕ್ಕೆ ಆಗುವುದಿಲ್ಲ. ಮೈ ಸಿಗ್ತದೆ, ಮೈಯನ್ನು ನೋಡಿದರೆ ಗೊತ್ತಾಗ್ತದೆ, ಮುಖ ನೋಡಿದರೆ ಗೊತ್ತಾಗ್ತದೆ ಹೇಗಾಯ್ತು, ಹೇಗಿದ್ದಾರೆ ಅಂತ, ಏನು ಕಥೆ ಅಂತ, ಅದು ಹೇಗೆ ಗೊತ್ತಾಗೋದು? ಮೈಯ ಮೂಲಕ ಪ್ರಕಟ ಆಗುದು, ಸತ್ಯ ಪ್ರಕಟ ಆಗುದು ಮೈಯ ಮೂಲಕ. ಎಂತ ಆಶ್ಚರ್ಯ, ಬಹಳ ಆಳದಲ್ಲಿದೆ ಪರಮಸತ್ಯ ಇತ್ಯಾದಿ ಇತ್ಯಾದಿಗಳೆಲ್ಲ ಹೇಳ್ತೇವಲ್ಲ, ಎಲ್ಲವೂ ಹೌದು, ಆದರೆ ಅದು ಪ್ರಕಟ ಆಗುವುದು ಮೈಯ ಮೂಲಕ. ಹಾಗಾದರೆ ಮೈಗೂ ಮನಸ್ಸಿಗೂ ಇಷ್ಟು ನಿಕಟ ಸಂಬಂಧ ಇದ್ದರೆ, ಇದೆ ಎನ್ನುವುದು ಪರಿಯಲು ಸಾಧ್ಯನೇ ಇಲ್ಲ, ಇದ್ದರೆ ಏನು, ಮನಸ್ಸಿನ ಭಾವವನ್ನು ಮೈ ತಕ್ಕೊಳ್ತದೆ, ಮೈ ಮನಸ್ಸನ್ನು ಪ್ರಭಾವಿಸಬಲ್ಲುದು. ಮನಸ್ಸು ಮೈಯನ್ನು ಪ್ರಭಾವಿಸುವ ಹಾಗೆಯೇ ಮೈ ಮನಸ್ಸನ್ನು ಪ್ರಭಾವಿಸಬಲ್ಲುದು, ಪರಸ್ಪರ ಪ್ರಭಾವ ಆಗ್ತಾ ಇರುತ್ತದೆ, ಪರಸ್ಪರ ಪ್ರಭಾವ ಆಗ್ತಾ ಇರುತ್ತದೆ. ದುಃಖ ಬಂದಾಗ ಕಣ್ಣೀರು ಬರುತ್ತದೆ, ಅಂದರೆ ಕಣ್ಣೀರು ಬಂದರೆ ದುಃಖ ಆಯಿತು ಅಂತ ಅರ್ಥ. ಕಣ್ಣೀರನ್ನು ನಮಗೆ ಬರಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಕೃತಕ ಅಲ್ಲ, ಇಂಥದ್ದು ಹಚ್ಚಿಕೊಂಡಲ್ಲ, ಇದು ಕಲೆಯ ಸಂದರ್ಭ. ವೇದಿಕೆಯಲ್ಲಿ ಒಂದು ನಾವು ಎಂಥದ್ದು ಒಂದು ಮಾಡ್ತೇವೆ, ದ್ರೌಪದಿ ಅದು ಎಂಥದ್ದು ಒಂದು ಮಾಡ್ತೇವೆ, ಕರ್ಣ ಆಗ ಬಹಳ ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರ ಅರ್ಥ ಎಂಥದ್ದು ಅಂದರೆ ಮೈಯನ್ನು, ಮೈಯ ಪ್ರಭಾವವನ್ನು ಮನಸ್ಸಿನ ಮೇಲೆ ತೋರಿಸಬಲ್ಲವರು ಅಂತ. ಅವನಲ್ಲಿ ಆ ಹಾವಭಾವ, ಅವನ ಮಾತು ಅವನಿಗೆ ಆಗ್ತದೆ ಆವೇಶ, ಅದು ಆವೇಶ ಅಂತ ಹೆಸರು. ಅದು ವೇಷವೇ ಆದರೂ ಅದರ ಒಳಗೊಂದು ಆವೇಶ ಇರ್ತದೆ. ಆವೇಶ ಇದ್ದಾಗ, ಆವೇಶ ಇದ್ದಾಗ ಆ ಕ್ಷಣದಲ್ಲಿ ಅವನಿಗೆ ಆದ ದುಃಖ ನಿಜವೇ ಸುಳ್ಳಲ್ಲ, ಅದು ಮತ್ತೆ ಬರ್ತಾನೆ ಮಾಡ್ತಾನೆ ಹೋಗ್ತದೆ, ಅದು ಬೆಳೆ. ಮೈಗೆ ಮತ್ತು ಮನಸ್ಸಿಗೆ ಇಷ್ಟು ಹತ್ತಿರದ ಒಂದು ನಂಟು ಇದೆ ಇರುವುದರಿಂದ ಅದನ್ನು ತೋರಿಸದೆ ವ್ಯಾಸರಿಗೆ ಸಾಧ್ಯ ಇಲ್ಲ. ಅರ್ಜುನನಿಗೆ ಏನಾಯಿತು ಏನಾಯಿತು ಅಂತ ಕೇಳ್ತೀರಿ, ಅವನಿಗೆ ದುಃಖ ಆಯಿತು. ಅವನಿಗೆ ಇವರು ಫಿಲಾಸಫಿ ಭಾಗ ಅಂದರೆ ತತ್ವಜ್ಞಾನದ ಭಾಗ ಅಲ್ಲಿರಲಿ, ಇವರೆಲ್ಲ ಬಂಧುಗಳು ಹಾಗೆ ಹೀಗೆ ಇವರನ್ನು ಕೊಲ್ಲುವುದು ಹೇಗೆ, ನಮ್ಮನ್ನು ಸಾಕಿ ಸಲಹಿದ್ದಾರೆ, ಪ್ರೀತಿ ಪಾತ್ರರು ಎಲ್ಲ ಸರಿ, ಏನಾಯಿತು ಎನ್ನುವುದನ್ನು ಹೇಳಿ ಹೇಳಬೇಕಾ? ಗಾಂಡಿಯು ಕೆಳಗೆ ಬಿತ್ತು, ಬೆವರು ಹರಿಯಿತು, ಮೈ ನಡುಗಿತು, ಮಾತು ತೊದಲಿತು. ಹೀಗಾಗಿ ಕೃಷ್ಣ ನನಗೆ ಕೊಡ್ತಾ ಇಲ್ಲ, ಆಗ ಮೈಯ ನಿಜಕ್ಕೆ ಕೃಷ್ಣನಿಗೆ ಸ್ಪಂದಿಸದೆ ಇರಲಿಕ್ಕೆ ಸಾಧ್ಯವೇ? ಆಗ ಅವನು ಕೃಷ್ಣ ಮಾತಾಡು ಗೀತೆ ಅದನ್ನು